ಕಲಿತಂತೆ ಕಾರ್ಯಾಚರಿಸಲು ನಮಗೆಲ್ಲರಿಗೂ ಸೌಭಾಗ್ಯವನ್ನು ನೀಡಲಿ ಮುನ್ನುಡಿಯನ್ನು ಏನೂ ಹೇಳುವುದಿಲ್ಲ ಸಮಯ ಬಹಳ ಕಡಿಮೆ ಇದೆ ಈ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಸೌಭಾಗ್ಯ ಲಭಿಸಿದವರು ಯಾರು ಅಂತ ಕೇಳಿದರೆ ನಮ್ಗೆ ಗೊತ್ತಿರಬೇಕು ಅದು ನಾವೇ ಅಲ್ಲ ಉಲಮಾ ವರಸತುಲ್ ಅಂಬಿಯಾ ಉಲಮಾ ಅಂದರೆ ಯಾರು ಅವರು ಅಂಬಿಯಾಗಳ ವಾರೀಸು ಸೊತ್ತನ್ನು ಹುಡುಕುವವರು ಪಡೆಯುವವರು ನಾವು ಮುತಾಯ್ಲಿಂಗಳು ನಾವೆಲ್ಲರೂ ಮುತಾಯ್ಲಿಂಗಳು ನಾವೆಲ್ಲರೂ ಆ ಅಮೂಲ್ಯ ನಿಧಿಯನ್ನು ಹುಡುಕುವವರು ಪಡೆಯುವವರು ಇಂತಹ ಸೌಭಾಗ್ಯ ಜಗತ್ತಿನಲ್ಲಿ ನಮಗಲ್ಲದೆ ಬೇರೆ ಯಾರಿಗೂ ಲಭಿಸಿಲ್ಲ ಇದು ನಮಗೆ ಪ್ರಪ್ರಥಮವಾಗಿ ತಿಳಿದಿರಬೇಕು ಈ ಇಲ್ಮನ್ನು ಕರಗತ ಮಾಡಿದ ವಿದ್ವಾಂಸರು ಮುತಾಯ್ಲಿಂಗಳು ಅವರ ಬಗ್ಗೆ ಬಹುಮಾನ್ಯರಾದ ಇಮಾಮ್ ಇಬನ್ ಹಜರುಲ್ ಹೈತಮಿ ರದಿಯಲ್ಲಾಹು ಅನ್ಹುರವರು ಅಲ್ ಖೈರಾತುಲ್ ಹಿಸಾನ್ ಫಿ ಮನಾಕಿಬಿಲ್ ಇಮಾಮಿ ಅಬಿ ಹನೀಫತನ್ ರೊಮಾನ್ ಎಂಬ ಅತ್ಯಂತ ಸುಂದರವಾದ ಒಂದು ಕೃತಿಯನ್ನು ಬರೆದಿದ್ದಾರೆ ಅದೆಲ್ಲವನ್ನು ಅದನ್ನು ನೀವು ಓದಬೇಕು ಅದರಲ್ಲಿ ಇಮಾಮ್ ಅಬು ಹನೀಫರ್ ರಜಿಯಲ್ಲಾಹು ಅನ್ಹುರ್ ಬಗ್ಗೆ ಹೇಳಿ ಅವರು ಕೊನೆಯದಾಗಿ ಹೇಳ್ತಾರೆ ಫಹ್ಮುಲ್ ಮುಲೂಕ್ ಲಾ ಬಲಿಲ್ ಮುಲೂಕು ತಹ್ತ ಅಕ್ದಾಮಿಹಿಂ ಹಿಂ ಅಡಿಗೆರೆ ಹಾಕಬೇಕಾದಂತಹ ಒಂದು ಗೆರೆ ಅವರು ಹೇಳುವುದು ಈ ವಿದ್ವಾಂಸರು ಈ ಮುತಾಯ್ಲಿಂಗಳು ಇವರು ರಾಜರು ರಾಜೆಂದಿರು ಅಲ್ಲ ಹಾಗೆ ಹೇಳಿದರೆ ಸಾಲದು ಬಲಿಲ್ ಮುಲೂಕು ತಹ್ತ ಅಕದಾಮಿ ಹಿಂ ರಾಜರು ಇವರ ಕಾಲಡಿಯಲ್ಲಿದ್ದಾರೆ ಬಹುಮಾನ್ಯರಾದ ತಾಜುಲ್ ವಲಮ ಉಲ್ಲಾಲ್ ತಂಗಲ್ ಎಂಬ ಒಂಬ ಒಬ್ಬರು ಆಲಿಂ ಅವರ ಕೀಸೆಯಲ್ಲಿ ಕೆಲವೊಮ್ಮೆ ಹಣ ಇಲ್ಲದಿರಬಹುದು ಅದೇ ಸಂದರ್ಭ ಅವರ ಖಿದಮತ್ಗಾಗಿ ಕೋಟೀಶ್ ಕೋಟೀಶ್ವರರು ಬಂದು ಸಾಲು ನಿಲ್ತಾ ಇದ್ದರು ಇದು ಈ ಐಲ್ಮಗಿರುವ ಪವರು ಬೇರೆ ಜಗತ್ತಿನಲ್ಲಿ ಯಾರಿಗೂ ಇದು ಲಭಿಸಲು ಸಾಧ್ಯವೇ ಇಲ್ಲ ಆದ್ದರಿಂದ ಫಹುಮುಲ್ ಮುಲೂಕ್ ಲಾ ಬಲಿಲ್ ಮುಲೂ ಅಕಿಹಿ ಫಹುಮುಮೂಸ್ ಲಾ ಬಲಿ ಸುಮೂಸು ತಸ್ತಿದು ಅಲ್ವಾ ಇಹಿಂ ಅವರ ಬಗ್ಗೆ ಪ್ರಕಾಶಿಸುವ ಸೂರ್ಯರು ಅಂತ ಹೇಳ್ಬಹುದು ಅಲ್ಲ ಸೂರ್ಯರಲ್ಲ ಸೂರ್ಯರಿಗೆ ಇವರಿಂದ ಬೆಳಕು ಸಿಗ್ತಾ ಇದೆ ಅಂತ ಅತ್ಯಂತ ವರ್ಣನೆಯನ್ನು ನಿಜಾಂಶವನ್ನು ಇಮಾಮ್ ಇಬಿನ್ ಹಜರುಲ್ ಹೈತಮಿ ಹೈತಮಿರೋದು ಅಲ್ಲಾಹುಆುರ್ ಅವರು ಹೇಳ್ತಾರೆ ಮುಖ್ತಸರ್ನ ಆರಂಭದಲ್ಲಿ ನಾವು ಓದುವಾಗ ಒಂದು ಗೆರೆ ಕಾಣ್ತದೆ ಅರ್ಧ ಗೆರೆ ಹಾಟ್ ಬೈತ್ ವಲಿಲ್ ಅರ್ಲಿ ಕಹಸಿಲ್ ಕೆರಾಮಿ ನಾ ವಹ್ ನಲಿ ಮಿಂ ಕಹಸಿಲ್ ಕೆರಾಮ ನಾವು ಪಾನೀಯವನ್ನು ಕುಡಿದು ಅದನ್ನು ಭೂಮಿಗೆ ನಾವು ಸುರಿಯುತ್ತೇವೆ ಅರ್ಲಿ ಮಿಂಕಿಲ್ ಕೆರಾಮಿ ನೀಬು ಮಾನ್ಯರು ಅಲ್ಮಿರು ಅವರು ಅವರು ಕುಡಿದ ನೀರಿಗೆ ಬೇಕಾಗಿ ಭೂಮಿ ಕೂಡ ಕಾಯ್ತಾ ಇರ್ತದೆ ಈ ಒಂದು ಪವರ್ ಜಗತ್ತಿನಲ್ಲಿ ಯಾವ ಪಿ ಎಂಗೂ ಇಲ್ಲ ಸಿಎಂಗೂ ಇಲ್ಲ ಯಾರಿಗೂ ಇಲ್ಲ ಇದು ಶಾಶ್ವತವಾದ ವಿಳಾಸ ನಮ್ಗೆ ಗೊತ್ತಿರಬೇಕು ಇಮಾಮ್ ಘಜಾಲಿ ರಹಿಮಹುಲ್ಲಾರವರ ಇಹಿಯಾ ಮುದ್ದೀನ್ ಐಲ್ಮನ ಅಧ್ಯಾಯದಲ್ಲಿ ಹೇಳ್ತಾರೆ ಮಲ್ಫಖ್ರು ಇಲ್ಲ ಅಲಿ ಅಹ್ಲಿಲ್ ಐಲ್ಮಿ ಇನ್ನಹುಮು ಅಲಲ್ ಹುದಾ ಅಲಿ ಮನಿಸ್ತುದ ಅದಿಲ್ಲ ಈ ಜಗತ್ತಿನಲ್ಲಿ ಪವರ್ ಸ್ಥಾನಮಾನಗಳಿರುವುದು ಐಲ್ಮ್ ಇರುವವರಿಗೆ ಮಾತ್ರ ಇಲ್ಮ್ ಅಂದರೆ ಅದು ನಿಜವಾದ ಇಲ್ಮ್ ಆಗಬೇಕು ಆಗ ನೀವು ಕೇಳಿರಬಹುದು ಐಲ್ಮ್ ಅಂದರೆ ಕೇವಲ ನಾನು ಕಮೀಸ್ ಹಾಕಿದ ತಕ್ಷಣ ತಲೆಗಟ್ಟು ರುಮಾಲು ಕಟ್ಟಿದ ತಕ್ಷಣ ನಾನೊಬ್ಬ ಅಲಿಮ್ ಆಗಲ್ಲ ಮುತಾಯ್ಲಿಮ್ ಆಗಲ್ಲ ಮುತಾಯ್ಲಿಮ್ರವರಿಗೆ ಹೇಳಿದ ಎಲ್ಲ ಶಿಸ್ತುಗಳು ಆದಾಬ್ಗಳು ನನ್ನಲ್ಲಿದ್ದರೆ ಜಗತ್ತಿನಲ್ಲಿ ಯಾವ ರಾಜಂದಿರಿಗೂ ನಾನು ಕಮ್ಮಿ ಇಲ್ಲ ಅದಕ್ಕಿಂತ ಆಚೆಗೆ ನಾನಿದ್ದೇನೆ ಮಲ್ ಫ್ರು ಇಲ್ಲ ಹುಮು ಅಲಲ್ ಹುದಾ ಅವರು ಸನ್ಮಾರ್ಗದಲ್ಲಿದ್ದಾರೆ ಲಿಮನಿಸ್ತಹುದಾ ಅದಿಲ್ಲಾಹು ಸನ್ಮಾರ್ಗವನ್ನು ಹುಡುಕುವವರು ಹುಡುಕುವವರಿಗೆ ಇವರು ಗೈಡ್ಗಳಾಗಿದ್ದಾರೆ ಆದ್ದರಿಂದ ಫುಜ್ ಬಿ ಐಲ್ಮಿನ್ ತೈಷಿ ಅಬದ ಅನ್ನಾಸು ಮೌತಾ ಅಹ್ಲುಲ್ ಐಲ್ಮಿ ಅಹಯಾವು ನಿನಗೆ ಶಾಶ್ವತವಾದ ಅಡ್ರೆಸ್ ಸಿಗಬೇಕಾದರೆ ನೀನು ಐಲ್ಮ ಪಡೆಯಬೇಕು ಸಾವಿರ ವರ್ಷಗಳ ಮುಂಚೆ ವಫಾತಾಗಿ ಹೋದ ಇಮಾಮನ ಶಾಫಿ ಅಯ್ಯರೀಲ್ಲಾಹು ಅಣ್ಣರವರು ಇಂದು ಜೀವಂತವಾಗಿ ನಮ್ಮ ಮುಂದಿರುವಂತೆ ಅವರ ಬಗ್ಗೆ ನಮ್ಗೆ ಗೊತ್ತಿದೆ ಆದ್ದರಿಂದ ಐಲ್ಮನ್ನು ನೀವು ಬಹಳ ಆವೇಶದಿಂದ ಕಲೀಬೇಕು ಈ ಪವರ್ ನಮ್ಗೆ ಗೊತ್ತಿರಬೇಕು ಒಮಲಾ ಇ ಕುಂತಲಹುಲ್ ಜನಾಹಲ ಇಮಾಮ್ زين الدين المخدوم رضي الله عنه روحه لتاري ملققه غوره سوى انتهاء واندوه بها من في طريق للتعلم يسلكوا فإلى الجنان له طريق سهله ಮನ್ಸಲಕ ತ್ವರಿ ಕನ್ಯಲ್ ತಮಿಸುವಾಹು ಲಹು ತ್ವರಿ ಕನ್ನಿಲಲ್ ಜನ್ನ ವಿವರಿಸಲು ಸಮಯವಿಲ್ಲ ಕೆಲವೊಂದನ್ನು ಮಾತ್ರ ನಾನು ಕೋಟ್ ಮಾಡ್ತಾ ಇದ್ದೇನೆ ಪ್ರೀತಿಯ ಸಹೋದರ್ರೆ ಮುತಾಯ್ಲಿಮ್ಗಳೇ ಆ ಇಲ್ಮ್ ನಮಗೆ ಬೇಕು ಬೇಕುಲ್ ಬಾಬಿ ಮಿನ್ಐಲ್ಮಿನ್ ಲಹು ಫಲುಲುನ್ ಅಯಲಾಮಿ ಅತಿರ್ ರು ಕೈ ಅತಿ ನಾಫಿಲ ಅದಕ್ಕಿಯಾದಲ್ಲಿ ಇಮಾಮ್ ಜೈನುದ್ದೀನ್ ಉಲ್ ಮಹ್ದೂಮ್ರವರು ರದಿಯಲ್ಲಾಹು ಅನ್ಹುರವರು ಎಷ್ಟೊಂದು ಮಹತ್ವಗಳನ್ನು ಹದೀತ್ನಿಂದ ನಮಗೆ ಹೇಳಿಕೊಟ್ಟಿದ್ದಾರೆ ಈ ಐಲ್ಮನ್ನು ನಾವು ಕಲೀಬೇಕು ಯಾತಕ್ಕಾಗಿ ಕಲಿಯುವುದು ನೆಕ್ಸ್ಟ್ ಕ್ವಶನ್ ಈ ಐಲ್ಮ್ ನಾವು ಯಾತಕ್ಕಾಗಿ ಕಲಿಯುವುದು ಕೆಲವರು ಹೇಳ್ತಾರೆ ತುಂಬ ಮಂದಿ ಮುತಾಯಿಲಿಂಗಳಿದ್ದಾರೆ ಎಷ್ಟು ಮಂದಿ ಮುತಾಯಿಲಿಂಗಳಿದ್ದಾರೆ ಅಲ್ಹಮ್ದು ಈ ಮುತಾಯಿಲಿಂಗಳು ಕಲಿತು ಬಂದರೆ ಇವರಿಗೆ ಎಲ್ಲಿ ಡ್ಯೂಟಿ ಸಿಗ್ಬೋದು ಅಂತ ಮರ್ಕಜ್ನಲ್ಲಿ ಸಾವಿರ ಮಂದಿ ಪಾಸಾಗಿ ಬರ್ತಾರೆ ಸಾಯದಿಯಾದಲ್ಲಿ ಬರ್ತಾರೆ ಅಲ್ಮಕರ್ನಲ್ಲಿ ಬರ್ತಾರೆ ಎಲ್ಲರೂ ಪಾಸಾಗುವಾಗ ಕೆಲವರ ಕ್ವಶನ್ ಇವರಿಗೆ ಡ್ಯೂಟಿಯಲ್ಲಿ ಅಂತ ಡ್ಯೂಟಿಗಾಗಿ ಅಲ್ಲ ಈ ಇಲ್ಮು ದರ್ಸ್ಗೆ ಬರುವಂತಹ ಮುತಾಯಿಲಿಮನೊಂದಿಗೆ ಫಸ್ಟಿಗೆ ಹೇಳಿಕೊಡುವ ತೈಲೀಮುಲ್ ಮುತಾಯ್ಲಿಂ ನಿಮ್ಗೆ ಗೊತ್ತಿರ್ಬೋದು ಆ ತೈಲೀಮುಲ್ ಮುತಾಯ್ಲಿಮ್ನಲ್ಲಿ ಏನು ಹೇಳಿಕೊಡುವುದು ಫಸ್ಟಿಗೆ ಈ ಇಲ್ಮ್ ನಾವು ಯಾತಕ್ಕಾಗಿ ಕಲಿಯುವುದು ಡ್ಯೂಟಿ ನಮಗೆ ಯಾವುದು ಬೇಕಾದರೂ ಮಾಡ್ಬೋದು ಇಂಜಿನಿಯರ್ ಆಗ್ಬೋದು ಡಾಕ್ಟರ್ ಆಗ್ಬೋದು ಎಲ್ಲ ಆಗ್ಬೋದು ಈ ಇಲ್ಮನ್ನು ನಾವು ಕಲಿಯುವುದು ಪ್ರೀತಿಯ ಸಹೋದರೇ ಇರ್ಲಾ ಉಲ್ಲಾಹಿ ತಬಾರಕವತಾಲ ಅಲ್ಲಾಹನ ತೃಪ್ತಿ ನನಗೆ ಸಿಗಬೇಕು ಈ ದೀನಿನ ಖಿದ್ಮವನ್ನು ನಾನು ಮಾಡಬೇಕು ಇದು ಡ್ಯೂಟಿಗಾಗಿರುವಂತಹ ಕಲಿಕೆಯಲ್ಲ ಇದು ಸಂಬಳಕ್ಕಾಗಿ ಅಲ್ಲ ಒಮ್ಮೆಯೂ ಅಲ್ಲ ಇದು ಖಿದ್ಮತ್ ಇದರಿಂದ ನಾನು ಒಳಿತು ಒಳಿತಿನ ದಾಸನಾಗಬೇಕು ನನ್ನಲ್ಲಿ ಬೆಳಕು ಇರಬೇಕು ಅಲ್ಲಿ ಇಲ್ಮ ನೂರುನ್ ಐಲ್ಮ್ ಎಂಬುದು ಪ್ರಕಾಶ ತಾಜುಲ್ ಅಲೆಮಾರ್ ಅವರು ಯಾವುದೇ ವೇದಿಕೆಗಳಿಗೆ ಬಂದರೂ ಕೂಡ ಅವರು ಹೇಳುವುದು ಇಲ್ಮ್ ಅಂದ್ರೇನು ನೂರುನ್ ಯಕದಿಫುಲ್ಲಾ ಹುಫಿ ಕಲ್ಬಿ ಅಬ್ದಿ ಒಬ್ಬ ದಾಸನ ಹೃದಯಕ್ಕೆ ಅಲ್ಲಾಹನು ಹಾಕಿಕೊಡುವಂತಹ ಬೆಳಕು ಪ್ರಕಾಶ ಈ ಪ್ರಕಾಶವನ್ನು ಪಡೆಯಲು ನಾವು ಮುತಿಮರಾಗಿದ್ದೇವೆ ಡ್ಯೂಟಿಗಲ್ಲ ಅಲ್ಲ ಯಾರಿಗಾದರೂ ಆ ರೀತಿಯ ಭಾವನೆ ಇದ್ದರೆ ಅದನ್ನು ತಿದ್ದಬೇಕು ನಮ್ಮ ಇಲ್ಮು ನಮ್ಮನ್ನು ಪ್ರಕಾಶಿಸಲು ನಮ್ಮನ್ನು ಕಂಡು ಅನೇಕ ಮಂದಿಗೆ ಆ ಪ್ರಕಾಶಗಳು ಸಿಗಬೇಕು ಆದ್ದರಿಂದ ಲಿಮಿಸಿಲಿಹಾದ ಪಲ್ಯಾಮಿ ಲಿಲೂನ್ ಈ ಮಹೋನ್ನತವಾದ ಸ್ಥಾನಕ್ಕೆ ಬೇಕಾಗಿ ಕಾರ್ಯಾಚರಿಸುವವರೆಲ್ಲ ಕಾರ್ಯಾಚರಿಸಬೇಕು ಈ ಇಲ್ಮ ಸಿಗಬೇಕಾದ್ರೆ ಏನು ಮಾಡಬೇಕು ನಾವು ವರ್ಕ್ ಮಾಡಬೇಕು ಕೆಲಸ ಮಾಡಬೇಕು ವರ್ಂಗಗ ಉರುಂಗ ಎರಂಗ ವರ್ಂಗಗ ನಮ್ಮ ಮಿನನ್ ಹೇಳ್ತಾಯಿದ್ರು ಮಿನನ್ನವಮಿ ನವಮಿ ಇಲನ್ ನವಮಿ ಅಂತ ನಿದ್ರೆಯಿಂದ ನಿದ್ರೆಯ ಜೊತೆ ನಿದ್ರೆಗೆ ಹೋದರೆ ಒಮ್ಮೆಯೂ ಈ ಇಲ್ಮಲ್ಲ ಯಾವುದೂ ಕೂಡ ನಮಗೆ ಸಿಗಲು ಸಾಧ್ಯವೇ ಇಲ್ಲ ಈ ದೊಡ್ಡ ಇಲ್ಮ್ ನಮಗೆ ಸಿಗಬೇಕಾದರೆ ನಿರಂತರವಾದ ಕಾರ್ಯಾಚರಣೆಗಳು ಪ್ರಯತ್ನಗಳು ನನ್ನಿಂದ ಬೇಕು ಕೆಲಸ ಮಾಡಬೇಕು ನಾನು ಸಕ್ಸಸ್ ಆಗಬೇಕಾದರೆ ಕೆಲಸ ಬೇಕು ನಾನು ವರ್ಕ್ ಮಾಡಬೇಕು ನಾನೊಂದು ಸ್ಥಳದಲ್ಲಿ ಓದಿದೆ ಬಹಳ ಇಷ್ಟ ಆಯಿತು ಅಲ್ಲಿ ಹೇಳೋದು ದ ಒನ್ ಪ್ಲೇಸ್ ವೇರ್ ಕಮ್ಸ್ ಸಕ್ಸಸ್ ಬಿಫೋರ್ ಓನ್ಲಿ ಇನ್ ಡಿಕ್ಷನರಿ ಅಂತ ವರ್ಕ್ಗಿಂತ ಮೊದಲು ಸಕ್ಸಸ್ ಬರುವುದೇ ಇಲ್ಲ ಬರ್ತದ ಸಕ್ಸಸ್ ಅಂದರೆ ವಿಜಯ ವರ್ಕ್ ಅಂದರೆ ಕೆಲಸ ವರ್ಕ್ಗಿಂತ ಮೊದಲು ಸಕ್ಸಸ್ ಬರುವುದು ಡಿಕ್ಷನರಿಯಲ್ಲಿ ಮಾತ್ರ ಬೇರೆ ಎಲ್ಲೂ ಕೂಡ ವರ್ಕ್ಗಿಂತ ಮೊದಲು ಸಕ್ಸಸ್ ಬರಲು ಸಾಧ್ಯವೇ ಇಲ್ಲ ಮೊದಲು ವರ್ಕ್ ಬೇಕು ಹಾರ್ಡ್ ವರ್ಕ್ ಮಾಡಬೇಕು ಕೆಲಸ ಮಾಡಬೇಕು ಕೆಲಸ ಮಾಡಿದರೆ ರಿಸಲ್ಟ್ ಇದೆ ಪವಿತ್ರ ಕುರ್ಹನ್ನಲ್ಲಿ ಫನ್ಯಾಮ ಅಜರುಲ್ ಆಮಿಲೀನ್ ಅಂತ ಹೇಳಿದೆ ಕೆಲಸ ಮಾಡುವವರ ರಿಸಲ್ಟ್ ತುಂಬ ಒಳ್ಳೆಯದು ಅಂತ ಮೂರು ಸ್ಥಳದಲ್ಲಿ ಆಗಿದೆ ಫನ್ಯಮ ಅಜರುಲ್ ಆಮಿಲೀನ್ ಸೂರತುಲ್ ಝುಮರ್ ಮತ್ತೊಂದು ಸ್ಥಳದಲ್ಲಿ ವನ್ಯಾಮ ಫ ಅಲ್ಲ ವಾ ವನ್ಯಮ ಆಮಿಲೀನ್ ಸೂರತ್ ಅಲೋ ಇಮ್ರಾನ್ ಮತ್ತೊಂದು ಸ್ಥಳದಲ್ಲಿ ವಾವು ಇಲ್ಲ ಫಾವು ಇಲ್ಲ ನ್ಯಮ ಅಜ್ರುಲ್ ಆಮಿಲೀನ್ ಸೂರತುಲ್ ಅಂಕಬೂತ್ ಕೆಲಸ ಯಾರು ಮಾಡ್ತಾರೋ ಅವರಿಗೆ ಉತ್ತಮವಾದ ಪ್ರತಿಫಲ ಸಿಗ್ತದೆ ರಿಸಲ್ಟ್ ಸಿಗ್ತದೆ ಕೆಲವರು ಕನಸು ಕಾಣ್ತಾರೆ ನನಗೆ ಹಾಗಾಗಬೇಕು ಹೀಗಾಗಬೇಕು ಅಂತ ಕನಸು ಕಾಣ್ತಾರೆ ಕನಸು ಕಾಣಬೇಕಾದರೆ ನಮಗೆ ಕನಸು ಕಾಣಬೇಕಾದರೆ ನಾವು ನಿದ್ರಿಸಬೇಕು ನಿದ್ರಿಸಿ ಕಾಣುವುದೆಲ್ಲ ಕನಸು ಕನಸು ಅಂದರೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ರವರು ನಮ್ಗೆ ಗೊತ್ತುಂಟು ಅವರು ಹೇಳಿದರು ಯಾವುದು ಕನಸು ಅಂದರೆ ನಿಮ್ಮನ್ನು ನಿದ್ರಿಸಲೇ ಬಿಡದಿರುವುದು ಅದುವೇ ಕನಸು ನನ್ನನ್ನು ನಿದ್ರಿಸಲು ಬಿಡದ್ದು ಕನಸು ನಿದ್ರಿಸದೆ ನಿರಂತರವಾದ ಪ್ರಯತ್ನಗಳನ್ನು ನಾನು ಮಾಡುವುದಾದರೆ ನನಗೆ ಎಲ್ಲೋ ತಲುಪಲಿಕ್ಕೆ ಸಾಧ್ಯ ಡಾಕ್ಟರ್ ಕಲಾಂರವರು ಮರಣ ಹೊಂದಿದಾಗ ಒಂದು ಮೆಸೇಜ್ ಮೊಬೈಲ್ಗೆ ಬಂದಿತ್ತು ಅದರಲ್ಲಿ ಹೇಳಿದ್ದು ಮಾತಲ್ ಕಲಾಂ ವಲಾಯಮು ತು ಕಲಾಮು ಕಲಾಂ ಮರಣ ಹೊಂದಿದರು ಆದರೆ ಅವರ ಬಗ್ಗೆ ಇರುವ ಕಲಾಂ ಮರಣ ಹೊಂದಲ್ಲ ಅವರು ಧಾರ್ಮಿಕವಾಗಿ ಹೇಗೆ ಇದ್ದರು ಅದು ನಾನಿಲ್ಲಿ ಚರ್ಚೆ ಮಾಡುವುದಿಲ್ಲ ಆದರೆ ಮರಣ ಹೊಂದುವಾಗ ಪತ್ರಿಕೆಯಲ್ಲಿ ಬಂದಿತ್ತು ಅವರು ಹೇಳಿದ ಮಾತು ನಾನು ಹೇಗೆ ಬದುಕಿದ್ದೇನೆ ನನ್ನಿಂದ ಕೋಟ್ಯಂತರ ಮಂದಿಗೆ ಅವರಿಗೊಂದು ಪ್ರೋತ್ಸಾಹವಾಗಿದೆ ಎಂಬುದೇ ನಾನು ಬದುಕಿದ್ದಕ್ಕೆ ದೊಡ್ಡ ಒಂದು ಗುರುತು ಅಂತ ಅವರು ಹೇಳಿದರು ಆದ್ದರಿಂದ ಮಾತಲ್ ಕಲಾಂ ವಲಯಮೋತು ಕಲಾಮು ಅವರ ಕಲಾಂ ಅಂತ್ಯ ದಿನದ ತನಕ ಮರಣ ಹೊಂದಲ್ಲ ಯಾಕೆ ಕಾರಣ ಏನು ಅವರು ಕನಸು ಕಂಡದ್ದು ನಿದ್ರಿಸದೆ ಕನಸು ಕಂಡ್ರು ರಾಷ್ಟ್ರಪತಿ ಜತೆ ಹದಿನಾಲ್ಕು ದಿನ ಅಂತ ಒಂದು ಪುಸ್ತಕ ಇದೆ ನಾನು ಅನೇಕ ಬಾರಿ ಅದನ್ನು ಓದಿದ್ದೇನೆ ಒಬ್ಬ ಅಮುಸ್ಲಿಂ ವ್ಯಕ್ತಿ ಬರೆದಂತಹ ಪುಸ್ತಕ ಅದರಲ್ಲಿ ಅವರು ಹೇಳ್ತಾರೆ ನಾವು ವಿದೇಶಕ್ಕೆ ಹೋದಾಗ ಹದಿನೆಂಟು ಇಪ್ಪತ್ತು ಗಂಟೆಗಳ ಕಾಲ ಕೆಲಸ ಮಾಡುವಂತಹ ಕಲಾಮ್ರನ್ನು ನಾನು ಕಂಡಿದ್ದೇನೆ ಯಾವ ಪ್ರಾಯದಲ್ಲಿ ಎಪ್ಪತ್ತೈದು ಎಂಬತ್ತರ ಪ್ರಾಯದಲ್ಲಿ ಈ ವರ್ಕ್ ನಮಗಿದ್ರೆ ಮಾತ್ರ ನಮ್ಮಿಂದ ಜಯಶಾಲಿಯಾಗಲು ಸಾಧ್ಯ ರಾತ್ರಿ ಮಲಗುವಾಗ ನನಗೆ ಬೇಕಲುಸ್ತಾದ್ರಂತಾಗಬೇಕು ನನಗೆ ಮಾಣಿ ಉಸ್ತುವಾದ್ರಂತಾಗಬೇಕು ಪೇರುಳಿಸ್ತಾ ಆಗಬೇಕು ಅಂತ ಮಲಗಿ ಬೆಳಿಗ್ಗೆ ಆಗುವಾಗ ನಾನು ಬೇಕಳಿಸ್ತಾ ಬೆಳಿಗ್ಗೆ ಆಗುವಾಗ ನನಗೆ ಜೈನು ಮಾಡಿವ್ತಾದ್ರೂ ಹಾಕ್ಲಿಕ್ಕೆ ಆಗ್ತದ ಇಲ್ಲ ಆ ಕನಸಿನಿಂದ ಪ್ರಯೋಜನ ಇಲ್ಲ ನನ್ನ ಬದುಕಿನಲ್ಲಿ ನಿರಂತರವಾದ ಕೆಲಸಗಳು ಶಾಫಿ ಮಾಮ್ ಹೇಳಿದರು ತರೋ ಮುಲ್ಐಝ ತುಮ್ಮತನಾಲೈಲ ಯಗೂ ಸುಲ್ಬ ಹರಮಂತಲಬಲ್ಲ ಆಲಿ ನೀನು ಔನ್ನತ್ಯಕ್ಕೆ ತಲುಪಬೇಕು ಅಂತ ಭಾವಿಸ್ತಾ ಇದ್ದಿ ಆದರೆ ಮತ್ತೆ ಹೋಗಿ ನೀನು ಮಲಗ್ತಿ ಬಹ್ರ ಮನ್ ತಲಬಲ್ಲ ಆಲಿ ರತ್ನಗಳು ಬೇಕಾದರೆ ಏನು ಮಾಡಬೇಕು ಅವನು ಕಡಲಿಗಿಳಿಯಬೇಕು ಅಲ್ಲಿಂದ ಪ್ರಯತ್ನಗಳನ್ನು ಮಾಡಿ ರತ್ನಗಳನ್ನು ಪಡೆಯಬೇಕು ಮನೆಯಲ್ಲಿ ಕುಳಿತರೆ ಮಲಗಿದ್ರೆ ಅವನಿಗೆ ಮುತ್ತು ರತ್ನಗಳು ಸಿಗಲು ಸಾಧ್ಯವೇ ಇಲ್ಲ ಒಮನ್ ರಾಮ್ ಅಲ್ ಉಲಾಮಿನ್ ಗೈರಿ ಕದ್ದಿನ್ ಅಲಾ ಅಲ್ ಉಮ್ರಫಿ ತೊಲಬಿಲ್ ಮುಹಾಲಿ ಯಾವುದೇ ಪ್ರಯತ್ನಗಳಿಲ್ಲದೆ ಎಲ್ಲವೂ ನನಗೆ ಬೇಕು ಅಂತ ಹೇಳಿದರೆ ಅವನಿಗೆ ಯಾವುದೂ ಸಿಗುವುದಿಲ್ಲ ಒಂದು ಸ್ಥಳದಲ್ಲಿ ತಮನ್ನೈತ ಅನ್ ತುಮ್ಸಿ ಫಕೀಹನ್ ಮುನಾದುರಾ ನಿನಗೆ ದೊಡ್ಡ ಫಕೀ ಆಗಬೇಕು ಅಂತ ಆಸೆ ಇದೆ ಇಲ್ಲಿ ಅಲ್ಹಮದಿಲ್ಲ ನೂರಾರು ತಾಯಿಲಿಮರಿದ್ದಾರೆ ಒಬ್ಬೊಬ್ಬರೊಂದಿಗೆ ಕೇಳಿದರೆ ಅನೇಕ ಕನಸುಗಳಿರ್ತದೆ ಅಲ್ಲಾಹು ನಮ್ಮೆಲ್ಲರನ್ನು ಉನ್ನತರ ಸಾಲಲ್ಲಿ ಸೇರಿಸಲಿ ಅಲ್ಲಿ ಆ ವ್ಯಕ್ತಿ ಹೇಳುವುದು ತಮನ್ನೈತ ಅನ್ ತುಮ್ಸೀ ಫಕೀಹನ್ ಮುನಾದುರಾ ಬಿಗೈರಿ ಅನಾ ಇನ್ ಜುನೂನು ಫುನೂನು ಯಾವುದೇ ಕಷ್ಟ ಇಲ್ಲದೆ ಯಾವುದೇ ಕೆಲಸ ಇಲ್ಲದೆ ನನಗೆ ಬೇಕಲು ಸ್ತಾದಾಗಬೇಕು ಅಂತ ನಾನು ಭಾವಿಸಿದರೆ ನಿನಗೆ ಹುಚ್ಚು ಅಂತ ಅವರು ಹೇಳುವುದಲ್ಲ ಹುಚ್ಚು ಹಲವು ಟೈಪ್ ಇದೆ ಅಂತ ಹುಚ್ಚು ನಾವು ಭಾವಿಸಿ ಇದು ಹುಚ್ಚು ಅಂತ ಹುಚ್ಚರನ್ನು ಕಾಣಬೇಕಾದ್ರೆ ಕಂಕಣಾಡಿಗೆ ಮಾತ್ರ ಹೋಗಬೇಕು ಅಂತ ಅದು ಮಾತ್ರ ಅಲ್ಲ ಹುಚ್ಚು ರೋಡ್ ಸೈಡಲ್ಲಿ ತಿರುಗುವ ಹುಚ್ಚ ಅದು ಮಾತ್ರ ಅಲ್ಲ ಅನೇಕ ಟೈಪ್ ಹುಚ್ಚುಗಳಿದೆ ಪ್ರಯತ್ನಗಳಿಲ್ಲದೆ ನನಗೆ ಬೇಕು ಲುಸ್ತಾದಾಗಬೇಕು ಅಂತ ಹೇಳುವುದು ಅದೊಂದು ದೊಡ್ಡ ಹುಚ್ಚು ಫಲ್ ಜುನೂನು ಫುನೂನು ಒಲೈಸಕ್ತಿ ಸಾಬುಲ್ ಮಾಲಿ ಮಿನ್ ಗೈರಿ ಒಲೈ ತಕ್ ಒಲೈ ಸಕ್ತಿ ಸಾಬುಲ್ಮಾಲಿದು ನಾಮ ಶಕ್ತಿನ್ ತಮನ್ನೈತಹ ಫಲ್ ಇಲ್ಮು ಕೈಫೈಯಕೂನು ಹಣ ಮಾಡಬೇಕಾದ್ರೆ ಕಷ್ಟಪಡಬೇಕು ಹಾಗಾದರೆ ಹಣಕ್ಕಿಂತಲೂ ದೊಡ್ಡ ಪವರ್ ಇರುವ ಇಲ್ಮು ಸಿಗಬೇಕಾದರೆ ಎಷ್ಟು ಕಷ್ಟಗಳನ್ನು ಪಡಬೇಕಾಗೋದು ಆದ್ದರಿಂದ ಕೆಲವೊಂದನ್ನು ಮಾತ್ರ ಹೇಳ್ತಾ ನಾನು ಹೋಗ್ತಾ ಇದ್ದೇನೆ ನಿರಂತರವಾದ ಪ್ರಯತ್ನಗಳು ಬೇಕು ನಮಗೆ ಆಲಸ್ಯ ಉಂಟಾಗಬಾರ್ದು ಆಲಸಿಯನ್ನು ಕಂಡರೆ ಏನು ಮಾಡಬೇಕು ಫಿರ್ರ ಮಿನ್ ಹು ಫಿರಾರ ಕಮಿನಲ್ ಅಸದ್ ಸಿಂಹವನ್ನು ಕಂಡ್ರೆ ನೀವು ಓಡಿ ಹೋಗುವಂತೆ ಅವನಿಂದ ದೂರ ಆಗಬೇಕು ಆಲಸಿಯನ್ನು ಕಂಡರೆ ನೀವು ಕೂಡ ಆಲಸಿ ಆಗ್ತೀರಿ ಆದ್ದರಿಂದ ಆಲಸ್ಯವಿರುವವನ ಸಹ ಅವನನ್ನು ಸಹಪಾಠಿ ಮಾಡಬಾರ್ದು ಅವನನ್ನು ಗೆಳೆಯನನ್ನಾಗಿ ಮಾಡಬಾರ್ದು ಆದ್ದರಿಂದ ಅತ್ಯಂತ ಉತ್ಸಾಹ ನೂರು ಮಂದಿ ಸಾವಿರ ಮಂದಿಯನ್ನು ನೋಡುವಾಗ ಪ್ರಯೋಜನಕ್ಕೆ ಬರುವಂತಹ ಅನೇಕ ಮಂದಿ ಅದರಲ್ಲಿರಬೇಕು ಅನೇಕ ಮಂದಿ ಮುತಾಲಿಂಗಳಿದ್ದಾರೆ ಆಲಿಂಗಳಿದ್ದಾರೆ ವಿಷಯಕ್ಕೆ ಬಲ್ಲವರು ವಿಷಯಕ್ಕೆ ನಮಗೆ ಆಗುವವರು ಯಾರಿದ್ದಾರೆ ಅಂತ ಕೇಳಿದರೆ ನಾನು ಕೈ ಮೇಲೆ ಮಾಡ್ತೇನೆ ನನಗೆ ಆಗಲ್ಲ ಅನ್ನ ಸುಖ ಇಬಿಲಿಮಿ ಆ ಲಾ ತಜಿದುಫಿಹಾ ರಾಹಿಲಾ ನಬಿಸ್ ಅಲಿ ವಸಲ್ಲಮ್ರವರು ಹೇಳಿದರು ಜನರು ಅಂದರೆ ನೂರು ಒಂಟೆಯಂತೆ ಅದರಲ್ಲಿ ಸವಾರಿಗೆ ಸಾಧ್ಯವಾಗುವಂತಹ ಒಂದು ಒಂಟೆ ಕೂಡ ಇಲ್ಲ ಮತ್ತೆ ಈ ಒಂಟೆ ನೂರು ಒಂಟೆಗಳಿವೆ ಸವಾರಿ ಮಾಡಲು ಸಾಧ್ಯವಾಗಬಲ್ಲಂತಹ ಒಂದು ಒಂಟೆ ಕೂಡ ಇಲ್ಲ ಅಂತ ಹೇಳಿದರೆ ಇದರಿಂದ ಲಾಭ ಇಲ್ಲ ನಾನು ಆಲಸಿ ಆಗಬಾರ್ದು ಕೆಲವು ಮರಲ್ಲಿ ಒಂದು ಕಿತಾಬನ್ನು ಕೊಟ್ಟು ನೀವು ನೋಡಿ ಬನ್ನಿ ಅಂತ ಕೇಳಿದರೆ ಒಂದು ಪೇಜ್ ಮುತಾಲ ಮಾಡಲು ಕಷ್ಟ ಆಗುತ್ತೆ ಆ ಸಂದರ್ಭದಲ್ಲಿ ಇದರಲ್ಲಿ ಸಿಗ್ತಾ ಇಲ್ಲ ಉಸ್ತಾದ್ ನೀವೇ ಹೇಳಿಕೊಡಿ ಅಂತ ಹೇಳ್ತಾರೆ ಅಂದರೆ ಅವನು ಮೇಲಿಂದ ಕೆಳಗೆ ತನಕ ನೋಡಿಲ್ಲ ಸುಲಭವಾಗಿ ಸಿಗಬೇಕು ಒಂದು ಪೇಜ್ ಮುತಾಲ ಮಾಡಲು ನಮಗೆ ಏನೂ ಆಲಸ್ಯ ಹಾಗಾದರೆ ಇನ್ನ ಮೇಲೆ ಇಲ್ಮ್ ಬಿತ್ತ ಐಲ್ಮ್ ಇಲ್ಮ ಸಿಗುವುದು ಕಠಿಣವಾದ ಪ್ರಯತ್ನಗಳಿಂದ ಮಾತ್ರ ಇಲ್ಮನ ಅತ್ಯಂತ ದೊಡ್ಡ ಸೋರ್ಸ್ ಕೇಳುವುದು ಮಾತ್ರ ಅಲ್ಲ ಓದುವುದು ನಮಗಿಂದು ಕೇಳಲು ಮಾತ್ರ ಇಷ್ಟ ಓದಲಿಕ್ಕೆ ಇಷ್ಟ ಇಲ್ಲ ಕೊರ್ ಆರಂಭವೇ ಇಕ್ರ ಎಕ್ರ ಬಿಸ್ಮೆ ರೊಬ್ಬಿಕ್ಕಲ್ಲದೆ ಖಲಕ್ ನೀನು ಓದಬೇಕು ಅಂತ ಓದುವುದು ಅತ್ಯಂತ ದೊಡ್ಡ ಸೋರ್ಸ್ ಆ ಓದುವುದರಿಂದಲೇ ಇಲ್ಮ್ ನಮಗೆ ಉಂಟಾಗ್ತಾ ಇದೆ ಪ್ರೀತಿಯ ಸಹೋದರ ದರ್ಸ್ನಲ್ಲಿ ನಾವು ಕಲಿಯುವಾಗ ಅತ್ಯಂತ ಟೇಸ್ಟ್ ನಮಗೆ ಲಭಿಸುವಂತಹ ಕಿತಾಬುಗಳಿವೆ ಯಾನತುತ್ವಾಲಿಬೀನ್ ದಲೀಲುಲ್ ಫಾಲಿಹೀನ್ ರಿಯಾದು ಫಾಲಿಹೀನ್ನ ಶರ್ಹ್ ಯಾನತು ತಾಲಿಬಿ ನಮ್ಗೆ ಗೊತ್ತುಂಟು ಫತಹುಲ್ ಮೊಯಿನ್ನದ್ದು ಅದೇ ಸಂದರ್ಭ ಮಿಷ್ಕಾತನ ವ್ಯಾಖ್ಯಾನ ಇದೆ ಮಿರ್ಕಾತುಲ್ ಮಫಾತಿಹಿ ಜೊತೆಗೆ ಹಾಶಿಯತ್ತು ಸ್ವಾವಿ ಇದು ಇದನ್ನೆಲ್ಲರೂ ಮುತಾಲಾ ಮಾಡಬೇಕು ಫಸ್ಟ್ನಿಂದ ಲಾಸ್ಟ್ ತನಕ ಅನೇಕ ಬಾರಿ ಅದನ್ನು ಓದಿದಾಗ ಅನೇಕ ಅನೇಕ ಹೊಸ ಹೊಸ ಇಲ್ಮುಗಳು ನಮಗೆ ಲಭಿಸ್ತದೆ ಸುಲಭವಾಗಿ ನಮಗೆ ಮುತಾಲ ಮಾಡಿ ಕಲಿಯಲು ಸಾಧ್ಯವಾಗುವಂತಹ ಕಿತಾಬ್ ಅದು ಸಹಲ್ ಇಬಾರತ್ ಅದರ ಸಹಲ್ ಇಬಾರತ್ ಸುಲಭ ಅದರಿಂದ ಅದು ನೋಡಿ ಬರೆದಿಟ್ಟ ಐದಾರು ಡೈರಿಗಳು ನನ್ನ ಬಳಿ ಇದೆ ಒಂದೊಂದು ಬಾರಿ ನೋಡುವಾಗ ಹೊಸ ಹೊಸ ಇಲ್ಮಗಳು ನಮಗೆ ಅದರಿಂದ ಲಭಿಸ್ತದೆ ಆದ್ದರಿಂದ ಆ ಗ್ರಂಥಗಳನ್ನು ಫುಲ್ಲಾಗಿ ನಾವು ಮುತಾಲ ಮಾಡಬೇಕು ಈ ಸಂದರ್ಭದಲ್ಲಿ ವಿಶಾಲವಾಗಿ ಹೇಳಲು ಟೈಮ್ ಇಲ್ಲ ಕೆಲವೊಂದು ಪುಸ್ತಕಗಳ ಗ್ರಂಥಗಳ ಹೆಸರನ್ನು ನಾನು ಹೇಳ್ತೇನೆ ಅದನ್ನು ನೀವು ಟಿಕ್ ಮಾಡಬೇಕು ನೋಡಿದವರು ಮತ್ತೂ ಕೂಡ ನೋಡಬೇಕು ನೋಡದವರು ಕಡ್ಡಾಯವಾಗಿಯೂ ನೋಡಲೇಬೇಕು ಒಂದು ಬೇಗ ಹೇಳಿ ಹೋಗ್ತೇನೆ ಸ್ವಫಾ ತುಮ್ಮಿನ ಸಬರಿಲ್ ವಿಳಮಂಥ ಒಂದು ಕಿತಾಬಿದೆ ನಾನು ತಂದಿದ್ದೇನೆ ಅದನ್ನು ಓದಲಿಕ್ಕೆ ಟೈಮ್ ಇಲ್ಲ ಅದನ್ನು ಓದಿದಾಗ ಟಿಪ್ಪಣಿ ಸಹಿತ ಓದಿದಾಗ ನಾನು ಭಾವಿಸಿದ್ದು ಲಮ್ ಯು ಅಲ್ಲಫಿದುನ್ಯಾ ಮಿಸುಲುಹು ಜಗತ್ತಿನಲ್ಲಿ ಅಂತಹ ಕಿತಾಬೇ ರಚಿಸಿಲ್ವಾ ಅಂತ ಒಂದೊಂದು ಕಿತಾಬ್ ಓದುವಾಗ ನಮಗೆ ಆಗ ಆಗ್ತದೆ ಅದು ಬರೆದದ್ದು ಅಬ್ದುಲ್ ಫತ್ತಾಹ್ ಅಬುಲ್ ಫತಾಹ್ ಅಬ್ದುಲ್ ಹುದ್ದ ಎಂಬ ಒಬ್ಬ ಹನಫಿ ವಿದ್ವಾಂಸರು ಬಹಳ ಅತ್ಯುತ್ತಮವಾದ ಕಿತಾಬ್ ಸೊಫಾ ತುಮಿನ್ ಸಬರಿಲ್ ಓಲಮಾ ಮತ್ತೊಂದು ಅವರೇ ಬರೆದ ಅರ್ರಸೂಲುಲ್ ಒಬ್ಬ ಟೀಚರ್ ಹೇಗಿರಬೇಕು ಅಂತ ವಿಶಾಲವಾಗಿ ಅದರಲ್ಲಿ ಹೇಳಿಕೊಡುತ್ತದೆ ಮತ್ತೊಂದು ಕೈಮತ್ತುಜ್ ಜಮನ್ ಐಂದಲ್ ಉಲಮ್ ಕೈಮತುಜಮನ್ ಐಂದಲ್ ಉಲಮ್ ಅದು ಕೂಡ ಅವರದೇ ಮತ್ತೊಂದು ಹಿಫುಲುಲ್ ಉಮ್ರು ಅಂತ ಕಿತಾಬ್ ಹಿಫುಲ್ ಉಲ್ ಇಮಾಮ್ ಇಬುನುಲ್ ಜೌಝಿ ರಹಿಮುಲ್ಲಾ ಬರೆದಂತಹ ಹಿಫುಲ್ ಉಲ್ ತಹದೀಬುಲ್ ಅಸ್ಮಾ ಇವಲ್ ಲುಗಾತ್ ಇಮಾಮ್ ನವೀ ರಹಮತುಲ್ಲಾಹಿ ಅಲಿ ಬರೆದಂತಹ ಕಿತಾಬ್ ಆಗ ನಾನು ಹೇಳಿದ ಅಲ್ ಖೈರಾತುಲ್ ಹಿಸಾನ್ ಇಬನ್ ಹಜರುಲ್ ಹೈತಮೀರ್ ರಜಿಯಲ್ಲಾಹು ಅನ್ನು ಬರೆದದ್ದು ಅದೇ ರೀತಿ ರಜಾನತ್ ಅದಕೀಯ ಮತ್ತು ಮತ್ತು ನಾವು ಓದಬೇಕು ಅತ್ಯಂತ ನಮ್ಮನ್ನು ಆಕರ್ಷಿಸುವ ಕಿತಾಬ್ ರಜಾನತ್ ಅಯುಹಲ್ ವಲತ್ ಮಿನನ್ ನುಜೂಮಿ ಇಲಲ್ ಅರ್ಲ್ ಅಂತ ಒಂದು ಕಿತಾಬ್ ಇದೆ ಮಿನನ್ ನುಜೂಮಿ ಇಲಲ್ ಅರ್ಲ್ ಅತ್ಯಂತ ನಮ್ಮನ್ನು ವಾಚಿಸುವಂತೆ ಮಾಡುವಂತಹ ಒಂದು ಕಿತಾಬ್ ಅದೇ ರೀತಿ ಅಲ್ ಮುತನಾಫಿ ಸು ನಫಿ ಮೊಹಬ್ಬತ್ ರಸೂಲಿ ಸಲ್ಲಾಹು ಅಲಿ ವಸಲ್ಲಂ ಹತ್ತಿರ ಕಾಲದ ವಿದ್ವಾಂಸರು ಬರೆದದ್ದು ಅದು ಮೂರು ಪಾರ್ಟ್ ಇದೆ ಎರಡು ಪಾರ್ಟಲ್ಲಿ ನಬಿಸಲ್ಲಾಹು ಅಲಿ ವಸಲ್ಲಂರವರನ್ನು ಮಹಬ್ಬತ್ತು ಮಾಡಿದ ಸ್ವಹಾಬಿಗಳ ಬಗ್ಗೆ ಹೇಳ್ತದೆ ಒಂದು ಪಾರ್ಟಲ್ಲಿ ಅಲ್ ಮುತನಾಫಿ ತುಫಿ ಮಹಬ್ಬತ್ತಿರ ರಸೂಲಿ ಸಲ್ಲು ಅಲಿ ವಸಲ್ಲಂ ನಬಿ ಸಲ್ಲಾಹು ವಸಲ್ಲಂ ರವರನ್ನು ಮಹಬ್ಬತ್ತು ಮಾಡಿದ ಸ್ವಹಾಬಿ ವನಿತಗಳ ಬಗ್ಗೆ ಅದರಲ್ಲಿ ಹೇಳ್ತದೆ ನಮ್ಮ ಕೋಡಂಬಡ ಬಾವುಸ್ತಾದ್ ಬರೆದಂತಹ ಅಲ್ ಖಿಲಾಫತುಲ್ ರಾಶಿದ ಓದಿದವರು ಇರ್ಬೋದು ಅಲ್ ಖಿಲಾಫತುಲ್ ಉಮವಿಯ ತಾರೀಖುಲ್ ಆಲಮಿಲ್ ಇಸ್ಲಾಮಿ ಕಡ್ಡಾಯವಾಗಿ ನಾವು ಓದಲೇಬೇಕು ಅನೇಕ ವಿವರಗಳು ನಮಗೆ ಅದರಿಂದ ಪಡೆಯಬಹುದು ಪ್ರೀತಿಯ ಸಹೋದರರೇ ಮುತಾಯಿಲಿಂಗಳೇ ಅದೇ ರೀತಿ ಮಲಯಾಳ ಕೆಲವು ಪುಸ್ತಕಗಳು ಕೆಲವು ವ್ಯಕ್ತಿಗಳ ಸ್ಮರಣಿಕೆಗಳನ್ನು ನಾವು ಓದಬೇಕು ಅಧಿಕುರು ಲಂಬಿಯ ಐಬಾದ ವಧಿಕುರು ಸ್ವಾಲಿಹೀನ ಕಫಾರ ನಾವು ಕೇಳುವ ಹದೀಸ್ ಅದು ಕೇವಲ ಕಫಾರತ್ ಮಾತ್ರ ಅಲ್ಲ ಐಬಾದತ್ತು ಮಾತ್ರ ಅಲ್ಲ ನಮ್ಮ ಬದುಕನ್ನೇ ಅದು ಬದಲಿಸದೆ ಬಹುಮಾನ್ಯರಾದ ಎಂ ಎ ಉಸ್ತಾದರ ಒಂದು ಸ್ಮರಣಿಕೆ ಇದೆ ನೂರುಲ್ ಒಲಮ ನಾನು ತಂದಿದ್ದೇನೆ ಓದಲಿಕ್ಕೆ ಟೈಮ್ ಇಲ್ಲ ನೂರುಲ್ ಒಲ ಎಂಬ ಆ ಪುಸ್ತಕ ಅದರಲ್ಲಿ ಓ ಎಂ ತರುವಣ ಎಂಬವರು ಒಂದು ಫೀಚರ್ ಬರೆದಿದ್ದಾರೆ ದೇಳಿ ಕುಂದಿನ್ ಮುಗಳಿಲೆ ವಿಳಕ್ಕು ಮರಂ ನಾನದನ್ನು ಓದಿದಾಗ ಕಣ್ಣೀರು ಹಾಕಿದ್ದಿದೆ ಒಬ್ಬ ವ್ಯಕ್ತಿಗೆ ಹೀಗೂ ಕೂಡ ಜೀವಿಸಲು ಸಾಧ್ಯವ ಪ್ರೀತಿಯ ಸಹೋದರರೇ ಮತ್ತು ಅಲ್ಲಿ ಮರೆ ಗಡಿಯಾರವನ್ನು ಕೂಡ ಸೋಲಿಸುವಂತಹ ರೀತಿಯಲ್ಲಿ ಬದುಕಿದ್ದ ನೂರು ಎಳೆಮ ಎಮ್ ಎ ಉಸ್ತಾದ್ರು ಅವರ ಸಂಸ್ಥೆಯಲ್ಲಿ ಅನೇಕ ವರ್ಷ ಪ್ರಿನ್ಸಿಪಾಲ್ ಆಗಿದ್ದಂತಹ ಎ ಕೆ ಉಸ್ತಾದ್ರವರ ಅನುಭವ ಅದರಲ್ಲಿದೆ ಅವರು ಹೇಳ್ತಾರೆ ಇಷ್ಟು ವರ್ಷಗಳ ಅವರ ಸಹವಾಸದಿಂದ ನಾನು ಮನದಟ್ಟು ಮಾಡಿದ್ದು ಅವರೊಬ್ಬ ವಿಲಾಯತ್ತಿರುವಂತಹ ವ್ಯಕ್ತಿ ಅಂತ ಇವರು ಹೇಳ್ತಾ ಇದ್ದಾರೆ ಸಹವಾಸದಿಂದ ಸಿಕ್ಕಿದಂತಹ ರಿಸಲ್ಟ್ ಎಮ್ಮೆ ಉಸ್ತಾಹದವ್ರ ಎತ್ತಿರುವಂತಹ ವ್ಯಕ್ತಿ ಅಂತ ಅನೇಕ ವಿಷಯಗಳು ಅದರಲ್ಲಿದೆ ಅದೆಲ್ಲ ಓದಬೇಕು ಅಂತ ನನಗೆ ಆಸೆ ಇದೆ ಆದರೆ ಬಹಳ ಇಕ್ಕಟ್ಟಿನಲ್ಲಿ ನಾವಿದ್ದೇವೆ ಬಹುಮಾನ್ಯರಾದ ಏಕೆ ಉಸ್ತಾದರಂತ ಒಂದು ಸ್ಮರಣಿಕೆ ಇದೆ ಅದು ನೀವು ಓದಬೇಕು ಗುರುವಳಿಗಳ ಎಂಬ ಒಂದು ಪುಸ್ತಕ ಇದೆ ಗುರು ವಳಿಗಳು ಅದು ಕೂಡ ನಮ್ಮನ್ನು ಬದಲಿಸ್ತದೆ ಓಕೆ ಉಸ್ತಾದರ ಬಗ್ಗೆ ಒಂದು ಸ್ಮರಣಿಕೆ ಇದೆ ಓಕೆ ಉಸ್ತಾದರು ದೊಡ್ಡದಿದೆ ಅದು ಕೂಡ ಓದಬೇಕು ಪಿ ಎ ಉಸ್ತಾದ್ ಎಂಬ ಸಾಯದಿಯಾದ ಪ್ರಾಂಶುಪಾಲರಾಗಿದ್ದಂತಹ ಒಬ್ಬ ವ್ಯಕ್ತಿ ಅವರ ಬಗ್ಗೆ ದೊಡ್ಡ ಒಂದು ಪುಸ್ತಕ ಇದೆ ಅದು ನಾವು ಓದಲೇಬೇಕು ಕಡ್ಡಾಯವಾಗಿ ಓದಲೇಬೇಕಾದಂತಹ ಪುಸ್ತಕ ಪೊನ್ಮಳ ಉಸ್ತಾದ್ರವರ ಅನುಭವಗಳು ಎಂಬ ಒಂದು ದೊಡ್ಡ ಒಂದು ಪುಸ್ತಕ ಇದೆ ಅದನ್ನೆಲ್ಲ ನಾವು ಓದುವಾಗ ನಾವು ಭಾವಿಸಿ ನಾವು ಏನೂ ಅಲ್ಲ ನಮಗೆ ಎಷ್ಟು ಸಾಧಿಸಬೇಕು ಎಂಬ ಛಲ ಬರ್ತದೆ ಅರಿವನುಭವಗಳು ಅಭಿಮುಖಂ ಎಂಬ ಮತ್ತೊಂದು ಪುಸ್ತಕ ಇದೆ ಅಗ್ನಿಯ ರೆಕ್ಕೆಗಳು ರಾಷ್ಟ್ರಪತಿ ಎ ಪಿ ಜೆ ಅಬ್ದುಲ್ ಕಲಾಂ ಓರ್ಮಗಳ ಓಹಾಲಿದ್ ಓರ್ಮಗಳಿಲ್ಲ ಓಹಾಲಿದ್ ಎರಡು ವಾರ ಮೊ ಮೊದಲು ಅನೇಕ ಬಾರಿ ನಾನು ಓದಿದ್ದೇನೆ ಎರಡು ವಾರಗಳ ಮೊದಲು ಓದಿ ಅದರ ಒಂದು ಪುಟವನ್ನು ಕೂಡ ಪೂರ್ತಿ ಮಾಡಲು ಸಾಧ್ಯ ಆಗಿಲ್ಲ ಇಪ್ಪತ್ತೆಂಟು ವರ್ಷಗಳ ಕಾಲ ಬದುಕಿದಂತಹ ಓಹಾಲಿದ್ ಎಂಬ ವ್ಯಕ್ತಿ ಜಗತ್ತಿನಲ್ಲಿ ಉಂಟು ಮಾಡಿದಂತಹ ಕ್ರಾಂತಿ ನಾನೆಲ್ಲ ದಿನ ಅವರ ಮೇಲೆ ಫಾತಿ ಹೋಗುತ್ತೇನೆ ಓರ್ಮಗಳಿಲ್ಲ ಓಹಾಲಿದ್ ಇಸ್ಲಾಮಿಗ ಚಿಂದ ಸತ್ಯವೂ ಮಿಥ್ಯವು ಬಹುಮಾನ್ಯರಾದ ಎಮ್ಮೆ ಉಸ್ತಾದರವರ ಆ ಒಂದು ಬುಕ್ ಪಿ ಎಮ್ ಕೆ ಫೈ ಒಂದು ಸ್ಮರಣಿಕೆ ಇದೆ ಅದು ಎಲ್ಲ ಮುತಾಯಿಲ್ನೂ ಕಡ್ಡಾಯವಾಗಿ ಓದಲೇಬೇಕು ನಮ್ಮ ಹೃದಯದಲ್ಲಿ ಒಂದು ಬೆಳಕನ್ನು ಅದು ತರ್ತದೆ ಒಂದು ಬದಲಾವಣೆಯನ್ನು ತರ್ತದೆ ಹೀಗೆ ಅನೇಕ ಪುಸ್ತಕಗಳಿವೆ ಕೆಲವೊಂದನ್ನು ಮಾತ್ರ ನಾನು ಹೇಳಿದ್ದು ಅದನ್ನು ನೀವು ಓದಬೇಕು ಅದೇ ರೀತಿ ಓದಿದ್ದನ್ನು ಬರೆದಿಡಬೇಕು ಬರೆದಿಡಬೇಕು ಪಾಯಿಂಟ್ಸ್ಗಳನ್ನು ಬರೆದಿಡಬೇಕು ಅಲ್ಲಿ ಐಲ್ಮ ಸೈದುನ್ ಒಲ್ ಕಿತಾಬ್ ಅಥವಾ ಕೈದು ಹು ಅಂದರೆ ಅದು ಬೇಟ ಮರ್ಗದಂತೆ ಅದು ಬೇಗ ಓಡಿ ಹೋಗ್ತದೆ ಆದ್ದರಿಂದ ಬೇಟ ಮಗ್ರ ಮೃಗವನ್ನು ತಂದು ಅದನ್ನು ನಾವು ಕಟ್ಟಿ ಹಾಕಬೇಕು ಇಲ್ಲದಿದ್ದರೆ ಅದು ಸಿಗಲ್ಲ ಉಳಿಯಲ್ಲ ಆದ್ದರಿಂದ ಲೈಲ್ ಮುಸಯೀದೂನ್ ಆ ಬೇಟ ಮೃಗವನ್ನು ನೀವು ಕಟ್ಟಿ ಹಾಕಬೇಕು ಅಂತ ವಿದ್ವಾಂಸರು ನಮ್ಮೊಂದಿಗೆ ಹೇಳಿಕೊಡ್ತಾ ಇದ್ದಾರೆ ಅದೇ ರೀತಿ ನಾವು ಓದುವಾಗ ಅಸ್ಪಷ್ಟತೆ ಬಂದರೆ ನಮ್ಗೆ ಗೊತ್ತಾಗುವುದಿಲ್ಲ ಇದೇನು ಆಚೆ ಏನು ಗೆರೆಗಳು ನನಗೆ ತಿಳಿಯುತ್ತಿಲ್ಲ ಅಂತ ಆದರೆ ಬಹುಮಾನ್ಯರಾದ ಪೊನ್ಮಳು ಉಸ್ತಾದ್ರವರ ಪುಸ್ತಕದಲ್ಲಿ ನಾನು ಓದಿ ಓದಿದೆ ದಯವಿ ಒಬ್ಬರು ಹಜರತ್ ಹೇಳಿದರು ಇಮಾಮ್ ಖಜಾಲಿ ರಲ್ಲಾಹ್ ಅನ್ಹುರ್ ಅವರ ಮೇಲೆ ಮೂರು ಫಾತ್ಯಗಳನ್ನು ಓದಿದರೆ ನನಗೆ ಅದರಿಂದ ಯಾವುದೇ ಅಸ್ಪಷ್ಟತೆಗಳಿಲ್ಲದೆ ಆ ಕಿತಾಬವನ್ನು ಸುಲಭವಾಗಿ ಮನದಟ್ಟು ಮಾಡಲು ಸಾಧ್ಯ ನಮ್ಮ ದರ್ಸುಗಳಲ್ಲೆಲ್ಲ ಲೈಬ್ರರಿಗಳಿದೆ ಲೈಬ್ರರಿಗಳು ಅದು ಸೌಂದರ್ಯಕ್ಕಲ್ಲ ಚಂದಕ್ಕಲ್ಲ ಸ್ಪೈನ್ನ ಬಗ್ಗೆ ಓದುವಾಗ ಕೋರ್ಡೋವಾದ ಬಗ್ಗೆ ನಾನು ಓದಿದ್ದೇನೆ ಕೋರ್ಡೋವಾ ಪುಸ್ತಕ ಪ್ರೇಮಿಗಳ ನಾಡು ಅವರ ಪುಸ್ತಕ ಪ್ರೇಮ ಎಷ್ಟು ಇತ್ತು ಅಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಓದದವ ಎಲ್ಲಾದರೂ ಪುಸ್ತಕಗಳಿದ್ದರೆ ಅವನ ಲೈಬ್ರರಿಗೆ ತಂದು ಇಡ್ತಾ ಇದ್ದಂತೆ ಯಾಕೆ ಅದರ ಒಂದು ಸೌಂದರ್ಯಕ್ಕೆ ಚಂದಕ್ಕೆ ಬೇಕಾಗಿ ಮಾತ್ರ ಮುತಾಯಿಲಿಮರಾದ ನಾವು ಚಂದಕ್ಕೆ ಬೇಕಾಗಿ ಪುಸ್ತಕಗಳನ್ನು ಪಡಿಬೇಕಾದರೂ ಅಲ್ಲ ನಮ್ಮ ಲೈಬ್ರರಿಗೆ ಲಕ್ಷಗಟ್ಟಲ ಗ್ರಂಥಗಳನ್ನು ತರ್ತೇವೆ ನಾವು ಯಾಕೆ ನನ್ನ ದರ್ಸಲ್ಲಿ ಇಂತಹ ಲೈಬ್ರರಿ ಇದೆ ಅಂತ ಹೇಳಲಿಕ್ಕೆಲ್ಲ ಡಾಕ್ಯುಮೆಂಟ್ರಿ ಮಾಡಲಿಕ್ಕೆಲ್ಲ ಅದನ್ನು ನಾನು ಕಳೀಬೇಕು ಎಲ್ಲ ಸೌಕರ್ಯಗಳು ನನ್ನ ಮುಂದೆ ಇದೆ ನಮ್ಮ ಮುಂದೆ ಎಲ್ಲ ಸೌಕರ್ಯಗಳು ಇದೆ ಪ್ರೀತಿಯ ಸಹೋದರರೇ ಮೊದಲು ಕಲಿಯುವಾಗ ಎಷ್ಟೋ ಕಷ್ಟಗಳಿರ್ಬೋದು ನಾವು ಕಲಿಯುವಾಗ ನೀವು ಕಲಿಯುವಾಗ ಒಂದು ಊರಿನ ಹೆಸರು ಬಂದರೆ ಆ ಊರು ಎಲ್ಲಿದೆ ಯಾವ ಸಿಟಿಯಲ್ಲಿದೆ ಯಾವ ರಾಷ್ಟ್ರದಲ್ಲಿದೆ ಯಾವ ಖಂಡದಲ್ಲಿದೆ ಇದೆಲ್ಲವನ್ನು ಮನದಟ್ಟು ಮಾಡಲು ನಮಗೆ ಇಂದು ಸೌಕರ್ಯಗಳಿವೆ ಅದನ್ನೆಲ್ಲವನ್ನು ನಾವು ಉಪಯೋಗಿಸಬೇಕು ಹಿಂದಿನಂತಲ್ಲ ಎಲ್ಲ ಸೌಕರ್ಯಗಳಿವೆ ಬಹುಮಾನ್ಯರಾದ ಉಸ್ತಾದ್ರವರ ಒಂದು ಪುಸ್ತಕದಲ್ಲಿ ಒಂದು ಅನುಭವ ಹೇಳ್ತಾರೆ ರೌಲ ಸಿಗಬೇಕಾದ್ರೆ ರೌಲ ಎಂಬ ಕಿತಾಬ್ ಸಿಗಬೇಕಾದ್ರೆ ಪೊನ್ಮಳುಸ್ತಾದರ ಅ ಅಭಿಮುಖಂ ಎಂಬ ಒಂದು ಪುಸ್ತಕ ಅದ್ರ ನಾನು ಸ್ವಲ್ಪ ಭಾಗವನ್ನು ವಾಚಿಸ್ತೇನೆ ಅವರು ಹೇಳುವುದು ನೋಡಿ ಎಷ್ಟೊಂದು ಕಠಿಣ ಪ್ರಯತ್ನದಿಂದ ಅವರು ಕಲಿತಿದ್ದರು ಅವರು ಓದುವಾಗ ಕಿತಾಬುಗಳೇ ಇಲ್ಲ ಏನ್ ಓದುವ ಕಾಲತು ಶರಹುಲ್ ಮುಹದಬ್ ಕಿಟ್ಟಾದ ತಲಕ್ಕಡುತ್ತೂರು ಬೋಯಟ್ಟು ವಾಂಗಿಕೊಂಡು ವಂದರು ರೌಲಯನ್ನ ಕಿತಾಬ್ ಅನ್ನು ಕಿಟ್ಟಾದ ಅದೇ ಒಂದು ಕೈಯುತು ಪ್ರತಿ ತಾನೂರಿಲ್ಯಾ ಅದನ್ನು ಕಾಲೇ ಕೂಟಿ ಪೇರೊಕ್ಕೆ ಕೊಡ್ತು ತೀಯದ ಸಮಯವೊಕ್ಕೇ ನಿಶ್ಚಯಿಸಿ ಪೋಯೆಂ ಅದು ಕಾಣಾನ್ ಪಟ್ಟು ഇത് ഷറുൽ മദബു ഇതെ ಇದೆ ഇതേ എല്ലാം നമ്മുടെ ഇത് ബേക്കിത്രേത്തെവേ എന്ന മൊബൈലിൽ സാവിര ഘട്ടം പി ഡി എഫ് കളിവ അതും ഇമദാദിൻ്റെ ഒരു കോപ്പിയും ഇത് രണ്ടും അന്ന് മത്തുബു അച്ചടിയില്ല താനൂരിൽ ഉണ്ടായിരുന്നു താനൂരിൽ അന്ന് കോളേജ് ഉണ്ടാക്കിയ പാങ്ങിൽ അഹമ്മദ് കുട്ടി മുസ്ലിയാർ നവർ അള്ളാഹു മർക്കദ ഹജ്ജിന് ചെന്നപ്പോൾ ഹറമിൽ വെച്ച് ബൈത്തുൽ മുക്കദ്സിൽ പോയ ഒരാളെ പരിചയപ്പെട്ടു അയാൾ പറഞ്ഞതാണ് ഞാൻ അവിടെ കണ്ടിട്ടുണ്ട് ഈ കിതാബെന്ന് അങ്ങനെ നാട്ടിൽ ചെന്ന് അദ്ദേഹം ഒരു വയതുണ്ടാക്കി ആ വയലിലേക്ക് ഒരു സ്ത്രീ അവരുടെ സ്വത്തെല്ലാം സംഭാവന ചെയ്തു ഈ കിതാബ് പകർത്താൻ ആളെ പറഞ്ഞേക്കാൻ വേണ്ടി അങ്ങനെ ആ സ്ത്രീ കൊടുത്ത ആഭരണം അന്ന് തൊള്ളായിരം രൂപക്ക് വിറ്റിട്ട് ആ പണം ഉപയോഗപ്പെടുത്തിയാണ് ബൈത്തുൽമൊക്കെ പോയി ആ കിതാബ് പകർത്തിക്കൊണ്ടു വന്നതെന്ന് കരിങ്ങപ്പാറ ഉസ്താദ് പറയുന്നത് ഞാൻ കേട്ടിട്ടുണ്ട് അന്ത ബഹുമാന്യരാധ പൊന്മള ഉസ്താദരോറ് ഹേൽത്തായത് ಒಂದು ಕಿತಾಬ್ ಸಿಗಲಿಕ್ಕೆ ಬೇಕಾಗಿ ಬೈತುಲ್ ಮುಕದ್ದಸ್ಗೆ ಹೋಗಿ ಅದನ್ನು ಬರೆದು ಕೊಂಡು ಬರಬೇಕಾದಂತಹ ಪರಿಸ್ಥಿತಿ ಕೆಲವು ವರ್ಷಗಳ ಮುಂಚೆ ಇತ್ತು ಅದೇ ಸಂದರ್ಭ ಈಗ ಅಂತಹ ಯಾವುದೇ ಕಷ್ಟ ಯಾರಿಗೂ ಇಲ್ಲ ಎಲ್ಲ ಸೌಕರ್ಯಗಳು ನಮ್ಮ ಮುಂದಿದೆ ನಾನೊಮ್ಮೆ ಎಚ್ಚರವಾಗಬೇಕು ಅಂತ ಮಾತ್ರ ಕಲಿತದ್ದನ್ನು ನಾನು ಕಂಠಪಾಠ ಮಾಡಬೇಕು ಹಿಫುಲ್ ಮಾಡಬೇಕು ಅದು ಅತ್ಯಂತ ಅಗತ್ಯ ಹಿಫುಲ್ ಮಾಡಲೇಬೇಕು ಏನು ಕೇಳಿದರೂ ನನ್ಗೆ ಗೊತ್ತಿಲ್ಲ ಬರೆದು ಮಾತ್ರ ಇಟ್ಟದ್ದು ಹಿಫುಲ್ ಯಾವುದೂ ಇಲ್ಲ ಹಾಗಾಗಬಾರ್ದು ಶಾಫಿ ಇಮಾಮ್ ರಹಮತುಲ್ಲಾಹಿ ಅಲಿ ಹೇಳವರು ಒಮ್ಮೆ ಒಮ್ಮೆ ಹೇಳ್ತಾರೆ ಇಲ್ಮೀ ಮೈ ಹೈಸುಮಾ ಎಂ ತು ಎಂ ಫೌನಿ ಕಲ್ಬೀವಿ ಆ ಉಲ್ಲ ಊ ಲಾ ಬತುನು ಸುಂದೂಕಿ ಇಲ್ಮೀ ಮೈ ಹೈಸುಮಾ ಎಂ ತು ಎಂ ಫೌನಿ ನನ್ನ ಇಲ್ಮು ಎಲ್ಲಿದೆ ಅಂತ ಕೇಳಿದರೆ ನಾನು ಹೇಳ್ಬೋದು ನನ್ನ ರೂಮಲ್ಲಿ ಡೈರಿಯಲ್ಲಿದೆ ಎಲ್ಲ ನನ್ನಲ್ಲಿ ಏನೂ ಇಲ್ಲ ಈಗ ಅಂತ ಹಾಗಾಗಬಾರ್ದು ಇಲ್ಮಿ ಮೈ ಹೈಸುಮಾ ಎಮ್ ಟು ಎಂ ಫೌನಿ ನಾನು ಎಲ್ಲಿಗೆ ಓದಿರುವ ಇಲ್ಮು ನನ್ನ ಜೊತೆಗೆ ಇದೆ ಕಲ್ಬೀವಿ ಆ ಉಲ್ಲಹು ಲಾ ಬತುನು ಸುಂದೂಕಿ ಅದರ ಪಾತ್ರ ನನ್ನ ಕಲ್ಬು ಅದು ನನ್ನ ಒಳಗಿಲ್ಲ ನನ್ನ ಕಲ್ಬನ ಒಳಗಿದೆ ಇನ್ ಕುಂತು ಫಿಲ್ಬೈತಿ ಕಾ ನಲ್ ಐಲ್ ಮುಫಿ ಹಿಮ ಐ ಇನ್ ಕುಂತು ಫಿಸ್ಸೂಖಿ ಕಾ ಐಲ್ ಮುಫಿ ಸೂಕಿ ನಾನು ಮನೆಯಲ್ಲಿದ್ದರೆ ಇಲ್ಮು ನನ್ನ ಜೊತೆಗೇ ಇರ್ತದೆ ನಾನು ಮಾರುಕಟ್ಟೆಯಲ್ಲಿದ್ದರೆ ನನ್ನ ಇಲ್ಮು ನನ್ನ ಜೊತೆಗೇ ಇರ್ತದೆ ಅಂತ ಇಮಾಮ್ ಶಾಫಿ ರಹಮತುಲ್ಲಾಹಿ ಅವರು ಹೇಳ್ತಾರೆ ಓದಬೇಕು ಬರೆದಿಡಬೇಕು ಕಂಠಪಾಠ ಮಾಡಬೇಕು ಬಹುಮಾನ್ಯರಾದ ಇಮಾಮ್ ಅಬೂಹುರೇರ ರಾಹುಯನ್ ಅನ್ಹು ಪ್ರಸಿದ್ಧರಾದ ಸೊಹಾಬಿ ಐದು ಸಾವಿರದ ಮುನ್ನೂರ ಎಪ್ಪತ್ತ ನಾಲ್ಕು ಹದೀಸುಗಳನ್ನು ವರದಿ ಮಾಡಿದ್ದಾರೆ ಆ ಅಬೂಹೊರೆಯರ ಹೃದಿಯಲ್ಲಾಹು ಅಣ್ಣಹುರ್ ಅವರ ಬಗ್ಗೆ ಜೈದ ಸಾಬೀತ್ ಹುದಿಯಲ್ಲಾಹು ಅಣ್ಣು ಹೇಳ್ತಾರೆ ಅಲ್ ಫುತೂಹಾತುರ್ ರಬ್ಬಾನಿಯ ಅಲ್ ಅಲ್ ಅದ್ಕಾರಿನ್ ನವಿಯ ಇಮಾಮ್ ನವಿಯವರ ಅದ್ಕಾರ್ನ ಶರಹ್ನಲ್ಲಿ ಈ ಘಟನೆ ಇದೆ ಜೈದುವನ ಸಾಬಿತ್ ಹೇಳ್ತಾರೆ ನಬಿಸಲ್ಲಾಹು ಅಲಿ ರವರ ಸನ್ನಿಧಾನದಲ್ಲಿ ನಾವಿದ್ದೆವು ನೀವು ದ್ವಾ ಮಾಡಿ ಅಂತ ಅವರು ಹೇಳಿದರು ನಾನೊಂದು ದ್ವಾ ಮಾಡಿದೆ ಮತ್ತೊಬ್ಬರಿದ್ದರು ಅವರೊಂದು ದ್ವಾ ಮಾಡಿದರು ಆಗ ಅಬುಹುರೈರಾ ರಜಿಯಲ್ಲಾಹು ಅನ್ರವರು ದುವಾ ಮಾಡಿದ್ದೇನು ಗೊತ್ತಾ ಇವರಿಬ್ಬರು ಕೇಳಿದ್ದು ನನಗೆ ಬೇಕು ಅದರ ಜೊತೆಗೆ ಅಲ್ಲಾಹುಮ್ಮ ಇನ್ನಿ ಅಸ್ ಅಲು ಸಹ ಒಮ್ಮೆಯು ಮರೆತು ಹೋಗದಂತಹ ಇಲ್ಮ್ ಅದು ಅಲ್ಲಾಹನೊಂದಿಗೆ ಧುವಾ ಮಾಡ್ತಲೇ ಇರಬೇಕು ಅದು ನನಗೆ ಬೇಕು ಅಂತ ಅಬುಹುರೈರ ರಜಿಯಲ್ಲಾಹು ಅನ್ರವರು ಪ್ರಾರ್ಥಿಸಿದಾಗ ಮತ್ತಿಬ್ಬರು ಹೇಳ್ತಾರೆ ನಮಗೂ ಕೂಡ ಅದು ಬೇಕು ಅಂತ ಆಗ ನಬೀಸಲ್ಲಾಹು ಅಲಿ ವಸಲ್ಲಮ್ರವರು ಹೇಳಿದರು ಸಬಕ್ಕ ಕುಮಾ ಅಲ್ ದೌಸಿಯು ಅದು ಅವರಿಗೆ ಸಿಕ್ಕಾಯಿತು ಅಂತ ಅವರು ಪ್ರಾರ್ಥನೆ ಮಾಡಿದ್ದು ನೀವು ಮಾಡಲಿಲ್ಲಲ್ಲ ಆದ್ದರಿಂದ ಅದು ಅವರಿಗೆ ಸಿಕ್ಕಿತು ಸೈಯುದನ ಅಬುಹುರೈರ ರವಿಯಲ್ಲಾ ಹೊರ ಹೊರವರು ಅತ್ಯಂತ ಅಗತ್ಯವಾಗಿ ನಾವು ಮನದಟ್ಟು ಮಾಡಬೇಕಾದ ನಮ್ಮ ಬದುಕಿಗೆ ಅರ್ಥ ಬರಬೇಕಾದರೆ ನಮ್ಮ ಬದುಕು ಗುರಿ ತಲುಪಬೇಕಾದರೆ ನಮ್ಮ ಬದುಕಿಗೆ ಒಂದು ಪದ್ಧತಿ ಬೇಕು ಪ್ಲ್ಯಾನಿಂಗ್ ಬೇಕು ಒಂದು ಟೈಮ್ ಟೇಬಲ್ ಬೇಕು ನೂರು ಎಲ್ಲಮ್ಮ ಎಮ್ಮೆ ಉಸ್ತಾದರವರ ಬಗ್ಗೆ ಓದುವಾಗ ಪ್ರೀತಿಯ ಸಹೋದರ ಅವರ ಯಶಸ್ಸಿನ ಗುಟ್ಟು ಏನು ಅಂತ ಕೇಳಿದರೆ ಅದು ಮಾತ್ರ ಸಾಮಾನ್ಯವಾದ ಕೆಲವು ವಿಷಯಗಳೆಲ್ಲ ಇರ್ತದೆ ಅದಕ್ಕಿಂತ ವ್ಯತಿರಿಕ್ತವಾಗಿ ಒಬ್ಬ ವ್ಯಕ್ತಿಗೆ ಸಂಚರಿಸಲು ಯಾವಾಗ ಸಾಧ್ಯವಾಗ್ತದೋ ಆ ಸಂದರ್ಭದಲ್ಲಿ ಮಾತ್ರ ಅವನಿಗೆ ಯಶಸ್ವಿಯಾಗಲು ಸಾಧ್ಯ ಒಂದು ಪುಸ್ತಕದಲ್ಲಿ ಓದಿದ್ದು ನೆನಪಿದೆ ಒಳಿವು ಸಮಯವಾಣಿ ಎಮ್ಮೆ ಎನ್ನ ಜೀನಿಯಸ್ಸಿನ ಉಂಡಾಕಿಯದು ಒಳಿವು ಸಮಯ ನಾವು ಒಳಿವು ಸಮಯ ಸಿಗಲು ಕಾಯ್ತಾ ಇರ್ತೇವೆ ಅದೇ ಸಂದರ್ಭ ಆ ಒಳಿವು ಸಮಯವನ್ನು ಯೂಸ್ ಮಾಡಿ ಎಮ್ಮೆ ಉಸ್ತಾದರವರು ಅತ್ಯಂತ ಅಂತ್ಯ ದಿನದ ತನಕ ಸ್ಮರಿಸಲ್ಪಡುವಂತಹ ಒಬ್ಬ ದೊಡ್ಡ ಆಲಿಂ ಆಗಿ ಮಾರ್ಪಟ್ಟರು ಟೈಮ್ ನಮ್ಮದು ಸೇವ್ ನಮಗೆ ಮಾಡಬಹುದು ಬಾತ್ರೂಮ್ಗೆ ಹೋದರೆ ಅರ್ಧ ಗಂಟೆ ಅಲ್ಲಿ ಕುಳಿತುಕೊಳ್ಬಾರ್ದು ಬಾತ್ರೂಮಿಂದ ಬೇಗ ಬರಬೇಕು ಅದು ಶೈತಾನ್ನ ಮನೆ ಅಲ್ಲಿ ನಾವು ಕೆಲವರು ಒಂದು ಗಂಟೆ ಒಂದೂವರೆ ಗಂಟೆ ಬಾತ್ರೂಮ್ ಒಳಗೆ ಟಾಯ್ಲೆಟ್ಗೆ ಹೋದರೆ ಎಷ್ಟು ಸಮಯ ವೇಸ್ಟ್ ಆಯಿತು ಇನ್ನೊಬ್ಬರು ಫೋನ್ ಮಾಡಿದರೆ ಒಂದು ಗಂಟೆ ಮಾತನಾಡ್ತಾನೆ ಅವನು ನನಗೊಬ್ಬರು ಫೋನ್ ಮಾಡಿದರು ಅವ್ರು ಹೇಳಿದರು ಈ ಟೈಮ್ ಎಲ್ಲ ಲಾಭ ಮಾಡೋದು ಹೇಗೆ ಅವ್ರು ಫೋನ್ ಇಡುವುದೇ ಇಲ್ಲ ನಾನು ಮದ್ದು ಇಲ್ಲೇ ಉಂಟು ಅಂತ ಹೇಳಿದೆ ಇದೇ ಟೈಮ್ ಲಾಭ ಮಾಡಲಿಕ್ಕಿರುವಂಥ ಮಾರ್ಗ ಇದುವೆ ಫೋನ್ ಬೇಗ ಇಡಬೇಕು ಟೈಮ್ ಬೇಗ ಲಾಭ ಆಗ್ತಾ ಓ ಹೌದು ಸರಿ ಅಂತ ಹೇಳಿದ್ರು ಫೋನ್ ಸಿಕ್ಕಿದರೆ ಗಂಟೆಗಟ್ಟಲೆ ಮಾತನಾಡ್ತೇವೆ ಸುಮ್ಮನೆ ಸ್ಟಾಟಸ್ ನೋಡ್ತೇವೆ ನನ್ನ ಮೊಬೈಲಲ್ಲಿ ಐನೂರು ಮಂದಿಯ ಕಾಂಟ್ಯಾಕ್ಟ್ಸ್ ಇದ್ದರೆ ಮೂವತ್ತು ಸೆಕೆಂಡ್ ಮೂವತ್ತು ಸೆಕೆಂಡ್ ಸಹಿತ ಎಷ್ಟು ಟೈಮ್ ನನ್ನದು ವೇಸ್ಟ್ ಆಗುತ್ತೆ ನಮಗೆ ಮನಸ್ಸು ಮಾಡಿದರೆ ಟೈಮ್ ಸೇವ್ ಮಾಡಬಹುದು ಆ ಟೈಮ್ ಒಮ್ಮೆಯೂ ನಮ್ಮನ್ನು ಕಾದು ನಿಲ್ಲುವುದಿಲ್ಲ ಕೈಮತುಜಮನ್ ಐಂದಲ್ಲಿ ಒಳಮಾ ನಾನು ಆಗ ಹೇಳಿದೆ ಹೆಫುಲುಲ್ ಒಮ್ರ ಹೇಳಿದೆ ಅದನ್ನು ನಾವು ಓದಬೇಕು ಬಹುಮಾನ್ಯರಾದ ಅಬು ಬಕ್ರಬುನ್ ಅಯ್ಯಾಸ್ ರಹಮತ್ತುಲ್ಲಾಹಿ ಅಲಿಹಿ ಎಂಬ ವಿದ್ವಾಂಸರು ಮರಣ ಹೊಂದುವಾಗ ಅವರ ಸಹೋದರಿ ಅಳ್ತಾ ಇರ್ತಾರೆ ಆ ಸಂದರ್ಭ ಇವರು ಕೇಳುವುದು ಯಾಕೆ ಅಳುವುದು ನೀನು ಮನೆಯ ಒಂದು ಮೂಲೆಯನ್ನು ತೋರಿಸಿ ಹೇಳ್ತಾರೆ ಅಲ್ಲಿ ನಾನು ಹದಿನೆಂಟು ಸಾವಿರ ಖತ್ಮಗಳನ್ನು ಮಾಡಿದ್ದೇನೆ ಅಂತ ಅಬೂ ಬಕ್ರಬನುಲ್ ಅಯ್ಯಾಶು ರಹಮತುಲ್ಲಾಹಿ ಅಲಿಹರವರು ಹೇಳಿದ್ದು ಇಬನುಲ್ ಜೌಝೀರ್ ರವರು ವರದಿ ಮಾಡ್ತಾ ಇದ್ದಾರೆ ಸಯೀದಿ ಅಲ್ಲಾಹು ತುಫಿಲ್ ಅವರು ಹೇಳುದು ಮಾತು ಸನ ಕಳೆದ ನರ್ ನಲ್ವತ್ತು ವರ್ಷಗಳಿಂದ ಒಂದೇ ಒಂದು ಜಮಾಯತ್ ನನಗೆ ನಷ್ಟವಾಗಿಲ್ಲ ಅಂತ ಹೇಳಿದ್ದು ಸಯೀದ್ ಬುನುಲ್ ಮುಸಯ್ಯಬ್ ರಮಲಾನ್ನಲ್ಲಿ ಮಾತ್ರ ನನಗೆ ಹಾಗೆ ಹೇಳಲು ಸಾಧ್ಯ ಇದೆ ರಮಲಾನ್ನಲ್ಲಿ ಮಾತ್ರ ಹಾಗಾಗಬೇಕು ಸಾಧ್ಯ ಇಲ್ಲ ಅಂತೆಲ್ಲ ಹೇಳಿದ್ದು ನಾನು ನಲವತ್ತು ವರ್ಷಗಳ ಕಾಲ ಒಂದು ಜಮಾಯತ್ತು ಕೂಡ ನಷ್ಟ ಹೊಂದಿಲ್ಲ ಅಂತ ಹೇಳಿದರೆ ಅವರ ಟೈಮ್ ಮ್ಯಾನೇಜ್ಮೆಂಟ್ ಹೇಗಾಗಿರ್ಬೋದು ಹುಲಾಯಿ ಕಅಾಯಿ ಫಜಿ ನೀ ಬಿ ಮಿಸ್ಲೀಮ್ ಜರೀರುಲ್ ಮಜಾಮ್ ಅಂತಹ ವ್ಯಕ್ತಿಗಳು ಹುಟ್ಟಿ ಬರಲಿ ಅಂತಹ ವ್ಯಕ್ತಿಗಳಿಂದ ಮಾತ್ರ ಒಂದು ಸಮಾಜವನ್ನು ತಿದ್ದಲು ಸಾಧ್ಯ ಸೈಯದ ಸಯೀದ್ ಬುನ್ ಮುಸಯ್ಯಬ್ ರದಿಯಲ್ಲಾ ವ್ಯಾನ್ಹುರ್ ಅವರು ಹೇಳೋದು ನಲವತ್ತು ವರ್ಷಗಳಿಂದ ನಾನು ಜಮಾಯತ್ತು ತಪ್ಪಿಲ್ಲ ಮೊಬೈಲನ್ನು ಪಕ್ಕಕ್ಕಿಡೋಣ ನೀಟ್ನಲ್ಲಿ ದೊಡ್ಡ ಮಾರ್ಕ್ ಲಭಿಸಿದಂತಹ ಒಬ್ಬ ವ್ಯಕ್ತಿಯಲ್ಲಿ ಕೇಳಲಾಯಿತು ನಿನಗೆ ಹೇಗೆ ಇಷ್ಟು ದೊಡ್ಡ ಮಾರ್ಕ್ ಸಿಕ್ಕಿದ್ದು ಅಂತ ಕೇಳಿದಾಗ ಒಂದೇ ಒಂದು ಜವಾಬ್ ಒಂದು ವರ್ಷ ನಾನು ಮೊಬೈಲ್ ಮುಟ್ಟಲಿಲ್ಲ ಅಂತ ಮೊಬೈಲ್ ಮುಟ್ಟದಿದ್ದರೆ ನನಗೆ ಎಲ್ಲೋ ತಲುಪಲಿಕ್ಕೆ ಸಾಧ್ಯ ಕೆಲವರು ಟೈಮ್ನಲ್ಲಿ ಮ್ಯಾನೇಜ್ಮೆಂಟ್ ಇರುವವರು ಒಂದು ಕಾರ್ಯವನ್ನು ವಹಿಸಿಕೊಟ್ರೆ ಎರಡೇ ದಿನದಲ್ಲಿ ಅದನ್ನು ಪೂರ್ತಿ ಮಾಡ್ತಾರೆ ಕೆಲವರು ಎರಡು ದಿನ ಬಿಟ್ಟು ಎರಡು ವರ್ಷ ಆದರೂ ಅವನಿಗೆ ಪೂರ್ತಿ ಆಗಲ್ಲ ಅವನು ಇವನನ್ನು ನೋಡಿ ಅಚ್ಚರಿ ಮಾಡ್ತಾರೆ ಹೇಗೆ ಮಾ ಮಾರ ಅದು ಸಾಧ್ಯವಾಗುವುದು ಅಂತ ಇವನದ್ದು ಎರಡು ದಿನದೊಳಗೆ ಆಯಿತು ಮತ್ತೊಬ್ಬನದ್ದು ಎರಡು ವರ್ಷ ಆದರೂ ಕೂಡ ಸಾಧ್ಯವಾಗದಂತಹ ಒಂದು ಅವಸ್ಥೆ ಆದ್ದರಿಂದ ನಾನು ಹೇಳ್ತಾ ಬರುತ್ತಿರುವುದು ಐಲ್ಮನ್ನು ನಾವು ಕಲಿಯಬೇಕು ಅದನ್ನು ಮೊಟಕುಗೊಳಿಸುವಂತಹ ಯಾವುದೇ ವಿಷಯಗಳಿಗೆ ನಾವು ಹೋಗಲೇಬಾರದು ಏಳು ವರ್ಷ ಹತ್ತು ವರ್ಷ ಮುಗಿದಾಗ ನಾನು ಏನು ಸಂಪಾದಿಸಿದ್ದೇನೆ ಅಂತ ನೋಡಿದರೆ ನನ್ನ ಕೈಯಲ್ಲಿ ಅತ್ಯಂತ ದೊಡ್ಡ ಬಂಡವಾಳಗಳಿರಬೇಕು ನನ್ನಲ್ಲಿ ಬಂಡವಾಳಗಳಿದ್ದರೆ ನಿಮ್ಮಲ್ಲಿ ದೊಡ್ಡ ದೊಡ್ಡ ಬಂಡವಾಳಗಳು ಐಲ್ಮುಗಳಿದ್ರೆ ಎಲ್ಲೆಡೆಯೂ ಎಲ್ಲರೂ ನಿಮ್ಮನ್ನು ಕರೀತಾರೆ ಎಲ್ಲರಿಗೂ ನೀವು ಬೇಕು ಲವ್ ನಿಲ್ತ ಇಲ್ಮ ಅಲ್ಲ ನಿಲ್ತೈ ಕದರ ಹಲತ್ ಇಲೈಕ ಮಿಂಕುಲ್ಲಿ ಮಿಸ್ರಿನ್ ಅನ್ ಸುಲಲು ನಿನಗೆ ಐಲ್ಮ್ ಇದ್ರೆ ನೀನು ದೊಡ್ಡ ಐಜ್ಜತ್ತಿರುವಂತಹ ವ್ಯಕ್ತಿ ಎಲ್ಲ ಭಾಗದಿಂದಲೂ ನಿನ್ನೆಡೆಗೆ ಜನರು ಬರ್ತಾ ಇರ್ತಾರೆ ಕೊನೆಯದಾಗಿ ನಾನು ಹೇಳ್ತಾ ಇರುವುದು ನನ್ನ ಪ್ರೀತಿಯ ಮುತಿಮರೆ ನಮ್ಮ ಬದುಕನ್ನು ಬದಲಿಸಲು ನಾವೇ ಆಗಬೇಕು ಅತ್ಯಂತ ದೊಡ್ಡ ಮೋಟಿವೇಶನ್ ಕ್ಲಾಸ್ಗಳು ನಮಗೆ ಸಿಗ್ತದೆ ಏನೇನೋ ಸಿಗ್ತದೆ ಎಲ್ಲವೂ ಸಿಗ್ತದೆ ಅದೇ ಸಂದರ್ಭ ನಮ್ಮನ್ನು ಬದಲಿಸುವುದು ನಾವು ಮಾತ್ರ ನಪ್ಸಿ ನಪ್ಸಿ ನಾವು ಮಾತ್ರ ಮೋಟಿವೇಶನ್ ಕ್ಲಾಸ್ಗಳಿಂದ ಒಮ್ಮೆ ಈ ಹಾಲ್ನೊಳಗೆ ನೀವು ಏನೋ ಆಗಿರ್ಬೋದು ನಾನು ಮಾತನಾಡುವಾಗ ಅನಸುಸ್ತಾದ ಹೇಳುವಾಗ ಹಾಗೆ ಹೀಗೆ ಅಂತ ಹೇಳುವಾಗ ನನಗೆ ಏನೋ ಆಗ್ತದೆ ಎಲ್ಲಿಗೋ ತಲುಪಬೇಕು ಅಂತ ತಲುಪುವುದು ಯಾರು ಅದು ನಾನು ಮಾತ್ರ ನಪ್ಸಿ ನನ್ನನ್ನು ಬದಲಿಸುವುದು ನಾನು ಮಾತ್ರ ಈ ಕುಳಿತವರಲ್ಲಿ ಸಮಾಜದ ಚುಕ್ಕಾಣಿ ಹಿಡಿಯುವರಂಥ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ಆದ್ದರಿಂದ ನೀವು ಹಾರ್ಡ್ ವರ್ಕ್ ಮಾಡಬೇಕು ಒಂದೆರಡು ವಿಷಯಗಳನ್ನು ಹೇಳ್ತೇನೆ ಎಂದೂ ನಾವು ಉಲುವಿನಲ್ಲಿರಬೇಕು ತಪ್ಪಿನಿಂದ ಯಾವಾಗಲೂ ಬಿಟ್ಟು ನಿಲ್ಲಬೇಕು ನಿತ್ಯವೂ ಒಂದಿಲ್ಲೊಂದು ಕಾರ್ಯದಲ್ಲಿ ನಾವು ಬ್ಯುಸಿಯಾಗಿರಬೇಕು ಎಲ್ಲೆಲ್ಲೋ ಯಾವುದೋ ಯಾವುದೋ ಸಮಯದಲ್ಲಿ ನಾವು ನಿದ್ರಿಸಬಾರದು ಅಲ್ ಫುತುಹಾತುರ್ ರಬ್ಬಾನಿಯ ಅದಕಾರನ ವ್ಯಾಖ್ಯಾನ ಆದರೆ ಮೂರನೇ ಭಾಗದಲ್ಲಿದೆ ನಿದ್ರೆಗಳು ಎಷ್ಟು ಟೈಪ್ ಇದೆ ಅಂತ ನನ್ನನ್ನು ನಾವು ಟೆಸ್ಟ್ ಮಾಡಬೇಕು ನಾನು ಯಾವ ಸಮಯದಲ್ಲೇ ನಿದ್ರೆ ಮಾಡ್ತೇನೆ ಆ ನಿದ್ರೆ ಯಾವ ವಿಭಾಗದಲ್ಲಿ ಸೇರ್ತದೆ ಅಂತ ನೋಡ್ಬೋದು ಸೋಬೈ ಬಳಿಕ ಪ್ಲೀಸ್ ಯಾರೂ ಕೂಡ ನಿದ್ರಿಸಲೇಬಾರದು ಆ ಸಂದರ್ಭದಲ್ಲಿ ಅಲ್ಲಾಹನ ರಹಮಾತ್ಗಳು ಬರ್ತಾ ಇರ್ತದೆ ಅದನ್ನು ಆ ಸಮಯದಲ್ಲಿ ನಿದ್ರಿಸುವವನು ಹತಭಾಗ್ಯನಾಗ್ತಾನೆ ಲುಹಾ ನಮಾಜ್ ಮುತಾಯಿಲಿ ಮರೆ ಅದು ಕಡ್ಡಾಯ ನಾವು ಮಾಡಲೇಬೇಕು ರವಾತಿ ಕೆಲವು ಸೂರಾಗಳು ವಿರ್ದುಗಳು ಸ್ವಲ್ಪ ಸ್ವಲ್ಪ ಅದು ನಮಗಿರಬೇಕು ಆಲೋಚಿಸಿ ಮನದಟ್ಟು ಮಾಡಿ ನಾವು ಕಲೀಬೇಕು ಆದ್ದರಿಂದ ನಮ್ಮನ್ನು ಬದಲಿಸುವುದು ಯಾರು ಅಂತ ಕೇಳಿದರೆ ನಾವು ಮಾತ್ರ ಒಂದು ಹತ್ತು ಹನ್ನೆರಡು ವರ್ಷಗಳ ಮುಂಚೆ ನನ್ನ ಮೊಬೈಲಿಗೆ ಒಂದು ಮೆಸೇಜ್ ಬಂದಿತ್ತು ಆ ಮೆಸೇಜಲ್ಲಿ ಹೇಳುವುದು ಚೇಂಜ್ ಕೆನಾಟ್ ಬಿ ಗಿವನ್ ಟು ಯು ಎವ್ರಿ ಟೈಮ್ ಯು ಓನ್ಲಿ ಮಸ್ಟ್ ಬ್ರಿಂಗ್ ದ ಚೇಂಜ್ ಅಂತ ಅದರ ಅರ್ಥ ಚೇಂಜ್ ಎಲ್ಲ ಸಮಯವೂ ನಿಮಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಚೇಂಜನ್ನು ನೀವೇ ತರಬೇಕು ಅಂತ ನಾನು ಅದು ನೋಡಿದೆ ಯಾರು ಹೇಳಿದ್ದು ಅಂತ ದ ಗ್ರೇಟ್ ಲೈನ್ ಸೆಡ್ ಬೈ ಶಂಕರಣ್ಣ ಸಿಟಿ ಬಸ್ ಕಂಡಕ್ಟರ್ ಅಂತ ಅದರಲ್ಲಿತ್ತು ಈ ಗ್ರೇಟ್ ಲೈನ್ ಯಾರು ಹೇಳಿದ್ದು ಅಂತ ಕೇಳಿದರೆ ಸಿಟಿ ಬಸ್ ಕಂಡಕ್ಟರ್ ಹೇಳಿದ್ದು ಹೌದು ಸಿಟಿ ಬಸ್ ಕಂಡಕ್ಟರ್ ನಾವು ಹತ್ತು ರೂಪಾಯಿ ಇರುವ ಸ್ಥಳಕ್ಕೆ ಇಲ್ಲಿಂದ ಬೀಸಿ ರೋಡ್ಗೆ ಹೋಗಬೇಕಾದ್ರೆ ಅವನಿಗೆ ನಾವು ಕೊಡೋದು ನೂರು ರೂಪಾಯಿ ಅವನು ಹತ್ತು ರೂಪಾಯಿ ತೆಗೆದು ತೊಂಬತ್ತು ರೂಪಾಯಿ ನನಗೂ ಕೊಡಬೇಕು ನಿಮಗೂ ಕೊಡಬೇಕು ಅವರಿಗೂ ಕೊಡಬೇಕು ಇದನ್ನು ಸಹಿಸಲು ಸಾಧ್ಯವಾಗದು ಈಗ ಏನೋ ಯೋಜನೆಲ್ಲ ಬಂದಿದ್ದಲ್ಲ ಈಗ ಅದು ತಲೆನೋವು ಹೋಗಿದೆ ಅಂತ ನನಗೆ ಗೊತ್ತಿಲ್ಲ ಆ ಕಂಡಕ್ಟ್ರ್ ಹೇಳಿದ್ದು ಅದು ಅದೇ ಸಂದರ್ಭ ಚೇಂಜಿಗೆ ಬದಲಾವಣೆ ಅಂತ ಅರ್ಥ ನಾನು ಕೊಟ್ಟೆ ಅರ್ಥ ಕೊಟ್ಟಾಗ ಚೇಂಜ್ ಕೆನಾಟ್ ಬಿ ಗಿವನ್ ಟು ಎವ್ರಿ ಟೈಮ್ ಯಾವ ಮೋಟಿವೇಶನ್ ಕ್ಲಾಸ್ಗಳಿಂದಲೂ ಯಾವುದರಿಂದಲೂ ನಿಮಗೆ ಬದಲಾವಣೆಯನ್ನು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಯು ಕ್ಯಾನ್ ನೀವು ಮಾ ನಿಮ್ಮ ಬದಲಾವಣೆಯನ್ನು ನೀವೇ ತರಬೇಕು ಅತ್ಯಂತ ಕೊನೆಯದಾಗಿ ನಾನು ಹೇಳ್ತಾ ಇರುವುದು ಪ್ರೀತಿಯ ಸಹೋದರರೇ ಈ ಐಲ್ಮಿನಿಂದ ಈ ಕಲಿಕೆಯಿಂದ ನಾವು ಎಲ್ಲಿಗೆ ತಲುಬೇಕು ಅಂತ ಅಂತ ಹೇಳಿದರೆ ದುನಿಯಾ ಮತ್ತು ಆಹ್ ಇದೆರಡು ಬೇರೆ ಅಂತ ನಮ್ಗೆ ಗೊತ್ತಾಗಬೇಕು ಈ ಇಲ್ಮಿನಿಂದ ದುನಿಯಾವು ಸಂಪಾದಿಸುವಂತಹ ವ್ಯಕ್ತಿಗಳು ನಾವು ಆಗ ಆಗಬಾರ್ದು ಅಲಿ ತೊಂತಾವಿ ಎಂಬ ಒಬ್ಬ ವ್ಯಕ್ತಿ ಅವರು ಸಿರಿಯಾದವರು ಸೌದಿ ಅರೇಬಿಯಾದಲ್ಲಿ ಮರಣ ಹೊಂದಿದರು ದೊಡ್ಡ ಸಾಹಿತ್ಯಗಾರ ಅವರು ಒಂದು ಬರಹವನ್ನು ಬರೆದಿದ್ದರು ಅವರು ಹೇಳಿದರು ನನ್ನಲ್ಲಿ ಎಲ್ಲರೂ ಹೇಳಿದರು ನೀನು ಪ್ರಾಥಮಿಕ ಜ್ಞಾನವನ್ನು ಪಡೀಬೇಕು ಯಾಕೆ ಅಂತ ಕೇಳಿದರೆ ಅದು ಭವಿಷ್ಯತ್ತಿಗೆ ಬೇಕಾಗಿ ಲಿ ಅಜಿಲಿಲ್ ಮುಸ್ತಕ್ಬಿಲ್ ಹಾಗೆ ನಾನು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಶಾಲೆಯಲ್ಲಿ ಕಲಿತೆ ಕಲಿತ ಬಳಿಕ ಅವರು ನನ್ನಲ್ಲಿ ಹೇಳಿದರು ನೀನು ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಮಾಡಬೇಕು ಯಾಕೆ ಅಂತ ಕೇಳಿದರೆ ಲಿ ಅಜಲಿಲ್ ಮುಸ್ತಕ್ಬಿಲ್ ಅಂತ ಹೇಳಿದರು ಉತ್ತರ ಒಂದೇ ನಿನ್ನ ಭವಿಷ್ಯತ್ತಿಗೆ ಬೇಕಾಗಿ ನೀನು ಕಾಲೇಜ್ ಕಲಿಬೇಕು ಅಂತ ಹೇಳಿದರು ಅದು ಯಾಕೆ ಅದು ಲಿ ಅಜಲಿಲ್ ಮುಸ್ತಕ್ಬಿಲ್ ಅದೆಲ್ಲ ಆಗಿ ಬಿರುದು ಎಲ್ಲ ಗಳಿಸಿ ಬಂದ ತಕ್ಷಣ ನನ್ನಲ್ಲಿ ಹೇಳಿದರು ನೀನು ಮದುವೆ ಆಗಬೇಕು ಅಂತ ಹೇಳಿದರು ಯಾಕೆ ಅಂತ ಕೇಳಿದರೆ ಲಿ ಅಜಲಿಲ್ ಮುಸ್ತಕ್ ಬಿಲ್ ಅಂತ ಅವರು ಹೇಳಿದರು ಅದು ಭವಿಷ್ಯತ್ತಿಗೆ ಬೇಕಾಗಿ ಅಂತ ಮತ್ತೆ ಅವರು ಹೇಳಿದರು ಅಂಜಿ ಬಿಲ್ ವಲದ ನಿನಗೆ ಮಕ್ಕಳಾಗಬೇಕು ಅಂತ ಹೇಳಿದರು ಹಾಗೆ ಯಾಕೆ ಅಂತ ಕೇಳಿದಾಗ ಲಿ ಅಜಲಿಲ್ ಮುಸ್ತಕ್ಬಿಲ್ ಅವರು ಹೇಳ್ತಾರೆ ಹಾಗೆ ಬರೆದು ಬರೆದು ಈಗ ನಾನು ಇದನ್ನು ಬರೆಯುವಾಗ ಎಪ್ಪತ್ತೇಳು ವರ್ಷವಾಗಿದೆ ಈಗಲೂ ಕೂಡ ಅವರು ಹೇಳ್ತಾ ಇದ್ದಾರೆ ಅಲ್ಲಿ ಅಜಲಿನ್ ಮುಸ್ತಕ್ಬಿಲ್ ನಿನ್ನ ಬಾವಿಗೆ ಬೇಕಾಗಿ ಕಲಿಬೇಕು ಅಂತ ಹೇಳ್ತಾರಲ್ಲ ನಿಮ್ಮ ನಿನ್ನ ಭವಿಷ್ಯತ್ಗೆ ಬೇಕಾಗಿ ಈ ಭವಿಷ್ಯತ್ ನನಗೆ ಸಿಗಲೇ ಇಲ್ಲ ಹಾಗಾದರೆ ನಿಜವಾದ ಭವಿಷ್ಯತ್ ಯಾವುದು ಫಲ್ ಮುಸ್ತಕ್ಬಿಲುಲ್ ಹಕೀಕಿಯು ಅಂತುರ್ಲಿ ಅಲ್ಲಾಹ ಸುಬಹಾನು ಹೂವ ತಾಳ ಒ ತಂಜುವ ಮಿನ್ನಾರಿ ಒತದು ಕುಲ ಜನ್ನತಹು ನಿಜವಾದ ಮುಸ್ತಕ್ಬಿಲ್ ನಿಜವಾದ ಭವಿಷ್ಯತ್ ಯಾವುದು ಅಂತ ಕೇಳಿದರೆ ಅಲ್ಲಾಹನನ್ನು ತೃಪ್ತಿಪಡಿಸಬೇಕು ಅಲ್ಲಾಹನ ನರಕದಿಂದ ಬಚಾವಾಗಬೇಕು ಅಲ್ಲಾಹನ ಸ್ವರ್ಗಕ್ಕೆ ನಮಗೆ ಹೋಗಬೇಕು ಅಲ್ಲಾಹನು ತೌಫೀಕ ನೀಡಲಿ ಆಮೀನ್ ಬರಹಮತಿ ಕಯಾ ಅರ್ಹಮರಾಹಿಮೀನ್ ಅಸ್ಲಾಮ್